ನಮಸ್ಕಾರ ಜನಪ್ರತಿನಿಧಿಯ ವಿಶೇಷ ಸಂದರ್ಶನಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ಬುಕ್ಪಾಡಿ. ಶಬರಿಮಲೆ ಯಾತ್ರೆಗೆ ಹೋಗುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕೆ ಕಠಿಣ ವ್ರತಾಚರಣೆ ಬೇಕು. ಆ ಕಠಿಣ ವ್ರತಾಚರಣೆಯನ್ನು ಮಾಡುವುದರ ಮೂಲಕ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗುವುದಕ್ಕೆ ಯೋಗ ಬರುತ್ತೆ ಅಂತ ಎಷ್ಟೋ ಜನರು ಶಬರಿಮಲೆ ಯಾತ್ರೆಯನ್ನು ಕೈಗೊಳ್ಳಬೇಕು ಅನ್ನುವಂತಹ ಕನಸನ್ನು ಭಕ್ತಿಯನ್ನು ಹೊಂದಿರ್ತಾರೆ. ಆದರೆ ಎಷ್ಟೋ ಜನರಿಗೆ ಯಾತ್ರೆಯನ್ನು ಮಾಡುವುದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಯೋಗ ದಕ್ಕಿಸಿಕೊಳ್ಳುವಂತಹ ಭಾಗ್ಯ ಎಲ್ಲರಿಗೂ ಕೂಡ ಇರೋದು ಇಲ್ಲ ಕೂಡ. ಶಬರಿಮಲೆ ಯಾತ್ರೆಯನ್ನ ಸುಮಾರು 40 ವರ್ಷಗಳಿಂದ ಮಾಡಿಕೊಂಡು ಬಂದಿರುವಂತಹ ಒಬ್ಬ ಹಿರಿಯ ಸ್ವಾಮಿಗಳು, ಗುರುಸ್ವಾಮಿಗಳು ಇವತ್ತು ನಮ್ಮ ಜೊತೆಗಿದ್ದಾರೆ. ಆ 40 ವರ್ಷಗಳ ಕಾಲವೂ ಕೂಡ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಮಾಡುವಂತಹ ಯೋಗ ಭಾಗ್ಯವನ್ನ ಅವರು ಪಡೆದುಕೊಂಡಿದ್ದಾರೆ, ದಕ್ಕಿಸಿಕೊಂಡಿದ್ದಾರೆ. ಅವರು ಜನ್ಮ ಜನ್ಮಾಂತರ ಯೋಗಾನುಯೋಗವನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಭಾಗದ ಧಾರ್ಮಿಕ ಮುಖಂಡರು ಕೂಡ ಅವರು. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರಾಗಿಯೂ ಕೂಡ ಅವರು ಕಾರ್ಯನಿರ್ವಹಿಸಿದ್ದಾರೆ. ಅವರ 40 ವರ್ಷಗಳ ಕಾಲದ ಶಬರಿಮಲೆ ಯಾತ್ರೆಯ ಅನುಭವಗಳನ್ನ, ಒಂದಿಷ್ಟು ಧಾರ್ಮಿಕ ವಿಚಾರಗಳ ಬಗ್ಗೆ ಅವರ ಅನುಭವಗಳನ್ನ ಕೇಳಬೇಕು, ಅವರಿಂದ ನಾವು ಒಂದಿಷ್ಟು ಸಂವಾದವನ್ನು ನಡೆಸಬೇಕು ಅನ್ನುವಂತಹ ಉದ್ದೇಶದಿಂದ ನಾವು ಇವತ್ತು ಅವರಲ್ಲಿಗೆ ಬಂದಿದ್ದೇವೆ. ಅವರನ್ನ ಮಾತನಾಡಿಸ್ತಾ ಹೋಗೋಣ. ವಂಡಬಳ್ಳಿ ಜಯರಾಮ್ ಶೆಟ್ಟಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಗುರುಸ್ವಾಮಿಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಒಂದು ಕ್ಷಣಕ್ಕೆ 40 ವರ್ಷಗಳ ಶಬರಿಮಲೆ ಯಾತ್ರೆಯನ್ನ ನೆನಪು ಮಾಡಿಕೊಳ್ಳೋದಾದ್ರೆ ಏನ್ ಹೇಳ್ತೀರಿ ಸ್ವಾಮಿಗಳೇ? 1983 ನಾನು ಪ್ರಪ್ರಥಮವಾಗಿ ಶಬರಿಮಲೆ ಯಾತ್ರೆ ಮಾಡಿದೆ. ಆವಾಗ ನನಗೆ 27 ವರ್ಷ, ಈಗ ನನಗೆ 67 ವರ್ಷ. 40 ವರ್ಷಗಳಿಂದ ನೀವು ಯಾತ್ರೆಯನ್ನು ಮಾಡ್ತಾ ಇದ್ದೀರಿ. 1 ವರ್ಷ ಮಾತ್ರ ಕೊರೋನಾದಿಂದ ನಮ್ಗೆ ಹೋಗ್ಲಿಕ್ಕೆ ಬಿಡಲಿಲ್ಲ. ಹಾಗೆ ಈಗ 39 40ಕ್ಕೆ ಹೋಗ್ತಾ ಇದ್ದೆ. ಆವತ್ತಿನ ಜೀವನ ಇವತ್ತಿನ ಶಬರಿಮಲೆ ಯಾತ್ರೆಗೆ ಭಾರಿ ಅಜಗಜಾಂತರಗಳು ಉಂಟು. ಆಗ ಇರುವಂತ ಸ್ವಾಮಿಗಿರುವಂತ ಗೌರವ, ಸಾಧಾರಣ 40 ವರ್ಷದ ಹಿಂದೆ ಸ್ವಾಮಿಗಳು ಇರುವಂತ ಅಪಾರವಾದಂತ ಗೌರವ ಈಗ ಸ್ವಾಮಿಗಳ ಮೇಲೆ ಇಲ್ಲ. ಯಾಕಂದ್ರೆ ನಾವೆಲ್ಲ 60 ದಿವಸ 40 ದಿವಸ 45 ದಿವಸ ವ್ರತ ನೇಮ ಮಾಡ್ಕೊಂಡು ಹೋದವು. ಇವತ್ತು ಬೆಳಿಗ್ಗೆ ಮಾಲೆ ಹಾಕೊಂಡು ಮಧ್ಯಾಹ್ನ ಇರುಮುಡಿ ಕೊಟ್ಕೊಂಡು ಶಬರಿಮಲೆ ಹೋಗ್ತಾರೆ, ಅಥವಾ ಮಾಲೆ ಹಾಕೊಂಡು ಗುರುವಾಯೂರಿಗೆ ಹೋದ್ರೆ 500 ರೂಪಾಯಿ ಕಟ್ಟರೆ ಇರುಮುಡಿಯನ್ನು ಕಟ್ಟಿಬಿಡ್ತಾರೆ ಅಂತ ಕಾಲ ಬಂದಿದೆ. ಈ ಸಂದರ್ಭದಲ್ಲಿ ನನಗೆ ಆ 40-39 ವರ್ಷಗಳ ಹಿಂದಿನ ನೆನಪಾದಾಗ, ಇವತ್ತು ನಾವು ಹಾಕುವುದು ಮಾಲೆ ಒಂದು, ಇವತ್ತು ನಾವು ಈಗ ನಮ್ಮೊಟ್ಟಿಗೆ ಸ್ವಾಮಿಗಳೆಲ್ಲ ಇದ್ದಾರೆ, ಒಂದು 22-23 ದಿವಸ ಆಗ್ತದೆ. ಈಗ ನಮ್ಮ ಸುಖ ಈಗ, ಯಾಕಂದರೆ ಮಧ್ಯಾಹ್ನ ಧರ್ಮಾರ್ಥ ಊಟ ಉಂಟು, ಸ್ನಾನ ಮಾಡಲಿಕ್ಕೆ ಎಲ್ಲಿ ಬೇಕಾದರೂ ನೀರುಂಟು. ಆವಾಗ ಹಾಗಲ್ಲ, ಯಾರೋ ಮನೆಯಲ್ಲಿ ಹೋಗಿ ಭಟ್ರ ಮನೆಯಲ್ಲಿ ನಮಗೊಂದು ಊಟಕ್ಕೆ ಹಾಕ್ಲಿಕ್ಕೆ ಕೇಳ್ಕೊಳ್ಬೇಕಿತ್ತು. ಮಲ್ಕೊಳ್ಳಿಕ್ಕೆ ಎಲ್ಲೂ ಜಾಗ ಇಲ್ಲ, ಎಲ್ಲೋ ರಸ್ತೆ ಬದಿಯಲ್ಲೋ ಸಣ್ಣ ಇದ್ರಾಗ್ತದೆ. ಇಲ್ಲ, ಆಗಲ್ಲ, ಈಗ ಯಾವ ದೇವಸ್ಥಾನದಲ್ಲೂ ಮಲ್ಕೊಳ್ಳಿಕ್ಕೆ ವ್ಯವಸ್ಥೆ ಉಂಟು. ಆದರೂ ಜನ ಮಾಲೆ ಹಾಕುವುದು 3 ದಿವಸ 10 ದಿವಸ 15 ದಿವಸ 20 ದಿವಸ ಅಂದರೆ ಭಾರಿ ದೊಡ್ಡ ವಿಶೇಷ. ನಾವು ಶಬರಿಮಲೆ ಯಾತ್ರೆ ಮಾಡ್ತಾ ಜ್ಯೋತಿಯನ್ನು ಕೂಡ, ಮಕರ ಜ್ಯೋತಿಯ ಒಂದು ಕಾರ್ಯಕ್ರಮಕ್ಕೂ ಒಂದು 25 ವರ್ಷ ಹಿಂದೆ ಹೋಗಿದ್ದೇವೆ. ಆವಾಗ 40-50 ದಿವಸ ವ್ರತ ನೇಮ ಮಾಡಿ ಹೋಗಿದ್ದೇವೆ. ಒಂದು ಮಂಡಲ 48 ದಿನ. ನಾವು 50-52 ದಿವಸ ನೆನಪಾಗ್ತಾ ಇರಲಿಲ್ಲ. ನಮಗೆ ಗುರುಗಳು ಕುಂದಾಪುರದಲ್ಲಿ ಸೂರ್ಯಸ್ವಾಮಿ ಅಂತ ದೊಡ್ಡ ಆರ್ಟಿಸ್ಟ್ ಅವರು, ಅವ್ರ ಶಿಷ್ಯರಾಗಿ ನಾವೆಲ್ಲ ಬೆಳೆದವರು. ಆ ಜ್ಯೋತಿಯನ್ನು ನೋಡಕ್ ಹೋದಾಗ ನನಗೆ ಈ ಪ್ರಪಂಚದ ಒಂದು ವ್ಯವಸ್ಥೆ, ಯಾಕಂದ್ರೆ ಒಂದು 10-20 ಲಕ್ಷ ಜನ ಕೈಯಲ್ಲಿ ಒಂದು ಸಣ್ಣ ಕಲ್ಲನ್ನು ಇಟ್ಕೊಂಡು ಅದ್ರ ಮೇಲೆ ಇದು ಕರ್ಪೂರವನ್ನು ಇಟ್ಕೊಂಡು ಏಕಕಾಲದಲ್ಲಿ, ಸಾಧಾರಣ ಮುಸ್ಸಂಜಾನೆ 6:30 ಸಂಜೆ 6:35 6:30 ಸೂರ್ಯ ಅಸ್ತ ಆದ ಕೂಡಲೇ ಕೂಗ್ಲಿ ಸ್ಟಾರ್ಟ್ ಮಾಡ್ತಾರೆ. ಶಬರಿಮಲೆಯ ಸನ್ನಿಧಾನ ಬಿಟ್ಟು ಕೆಳಗೆ 150 ಕಿಲೋಮೀಟರ್ ಅಂತರದಲ್ಲಿ ದೂರದಲ್ಲಿಯೂ ಇದೇ ಶಬ್ದ. ಏಕಾಗ್ರತೆಯಲ್ಲಿ ಕೂಗುವಾಗ ಇಡೀ ನಮ್ಮ ಜೀವವೇ ಇದರಲ್ಲಿ ಅಯ್ಯಪ್ಪನ ಹತ್ರ ಹೋಗ್ತದೆ ಅನ್ನೋ ಮನೋಭಾವನೆ ನಮ್ಮ ಹತ್ರ ಉಂಟು. ಅಷ್ಟು ರೋಮಾಂಚ. ಹೌದು, ಆವಾಗ ಜನ ಈಗ ಹೇಳ್ತಾರೆ ಅದು ಯಾರೋ ಬೆಳಕ್ ಬಿಡ್ತಾರೆ, ಅದು ಮಾಡ್ತಾರೆ, ಅದನ್ನ ನಾವೇನು ಅದನ್ನ ನಂಬುವುದು ಇಲ್ಲ. ಅಂತೂ ಬೆಳಕನ್ನು ನಾವು ನೋಡಿದವರು. ಲಕ್ಷಾಂತರ ಜನ ಏಕಕಾಲದಲ್ಲಿ ಅಯ್ಯಪ್ಪ ಅಂತ ಕೂಗುವಾಗ ದೇವರಿಗೂ ಕಷ್ಟ ಆಗ್ತದೆ, ಏನಾದರೂ ತೋರಿಸ್ಕೊಳ್ಳೇ ಬೇಕಾಗ್ತದೆ. ಆದ ಕಾರಣ ಬೆಳಕಿಗೆ ಅದೆಲ್ಲ ವಿಜ್ಞಾನಿಗಳು ಅದು ಬೆಳಕಲ್ಲ ಅಂತ ಹೇಳಿದ್ರು. ನಾವಂತೂ ಅದನ್ನು ಮಕರ ಜ್ಯೋತಿ ಅಂತ ಪ್ರಾಮಾಣಿಕವಾಗಿ ನಂಬ್ಕೊಂಡಿದ್ದೇವೆ. ನಾಸ್ತಿಕ ವರ್ಗದ ವಾದ ಬೇರೆನೇ ಇದೆ. ಅದು ಬೇರೆ, ಅದು ವಿಜ್ಞಾನಿಗಳು ಅದ್ರ ಮೇಲೆ
ಒಬ್ರು ಫಿಲ್ಮ್ ಆಕ್ಟರ್ ನಾವು ಅಯ್ಯಪ್ಪನ ಮುಟ್ಟಿದ್ದೇವೆ ಅಂತ ಹೇಳಿ ಒಂದ್ಸಲ ಜಯಮಾಲಾ ಯಾರೋ ಫಿಲ್ಮ್ ಆಕ್ಟರ್ ನಾವು ಅಯ್ಯಪ್ಪನ ಮುಟ್ಟಿ ಬಂದಿದ್ದೇವೆ, ಅದೆಲ್ಲ ಅನಾವಶ್ಯಕವಾಗಿ ಒಂದು ಕ್ಷೇತ್ರದ ಅಪಪ್ರಚಾರ ಮಾಡುವಂತ ವ್ಯವಸ್ಥೆ. ಅಯ್ಯಪ್ಪನಿಗೂ ನಮ್ಗಿರುವಂತ ದೂರ ಸಾಧಾರಣ ಒಂದು ಕೆಲವು ಅಂತರದಲ್ಲಿದ್ದೇವೆ ನಾವು. ಅಯ್ಯಪ್ಪ ಹತ್ತಿರದಲ್ಲಿ ನೋಡ್ರು ಅಂತರದಲ್ಲಿದ್ದೇವೆ, ಅಲ್ಲಿ ಹೋಗ್ಲಿ ಸಾಧ್ಯ ಇಲ್ಲ. ಗರ್ಭಗುಡಿಯ ಕೊನೆಯ ಹಂತದಲ್ಲಿ ಅಯ್ಯಪ್ಪ ಕೂತ್ಕೊಂಡಿದ್ದಾನೆ, ತುಪ್ಪಾಭಿಷೇಕ ಅಲ್ಲಿ ಆಗುವುದು ಅಯ್ಯಪ್ಪನ ಬುಡದಲ್ಲಿ, ಅಲ್ಲಿ ಹೋಗಿ ಇವ್ರು ಮುಟ್ಟುವುದು ಹಾಗೆ ಒಂದೇ ಗರ್ಭಗುಡಿಯಲ್ಲಿ ಒಳಗೆ ಹೋಗ್ಬೇಕು. ಅದೆಲ್ಲ ಧರ್ಮಕ್ಕೆ ಒಂದು ಕ್ಷೇತ್ರವನ್ನ ಗೌರವವನ್ನು ಕಡಿಮೆ ಮಾಡೋದು ಬಿಟ್ಟರ ಮೇಲೆ ಮತ್ತೆ ಅಯ್ಯಪ್ಪ ಕ್ಷೇತ್ರದಲ್ಲಿ ಆ ರೀತಿ ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಂಬಿಕೆಗೆ ಧಕ್ಕೆ ತರುವಂಥದ್ದು, ಧಕ್ಕೆ ತರುವಂತಹದ್ದು ಏನಿದ್ರು ಒಬ್ಬ ಸ್ವಾಮಿ ಮಾಲೆ ಹಾಕದ ಮೇಲೆ ಅವನ್ ಎಂತ ದೊಡ್ಡ ಸ್ಥಿತಿ ಇದ್ರು, ತಾನು ದೊಡ್ಡ ಮನೆತನ ಬಂದವ ಅಥವಾ ನಾನು ದೊಡ್ಡ ಹುದ್ದೆಯಲ್ಲಿ ಇದ್ದವಂತ ಮನೋಭಾವನೆ ಯಾರಿಗೂ ಇರುವುದಿಲ್ಲ. ದೈನ್ಯತೆಯಿಂದ ಬದುಕಬೇಕು. ನಾವು ಶನಿವಾರ ಮತ್ತು ಬುಧವಾರ ಪ್ರತಿದಿನವೂ ಶನಿವಾರ ಮತ್ತು ಬುಧವಾರ ಎಲ್ಲಾ ಸ್ವಾಮಿಗಳು ಪಾದಂ ಮಾಡಬೇಕು. ನೀವು ಶ್ರೀಮಂತರಾದ್ರೆ ಒಬ್ಬ ಬಸ್ಸಿನ ಸಾಹುಕಾರ ಆದ್ರೆ ಬಸ್ಸಿನ ಕ್ಲೀನರ್ ಸಮೇತ ಸಾಹುಕಾರ ಖಾಲಿ ಬೀಳ್ತಾನೆ, ಸಾಹುಕಾರ ಕ್ಲೀನರ್ ಖಾಲಿ ಬೀಳ್ತಾನೆ, ಅದು ಬಾಂಧವ್ಯ. ಅಯ್ಯಪ್ಪ ಹೇಳುದು ನಾವೆಲ್ಲರೂ ಸಮಾನರು ಅಂತ ಹೇಳುವಂತ ಭಾವನೆ. ಆ ರೀತಿಯಲ್ಲಿ ಇವತ್ತಿನ ವಾತಾವರಣ ಅದೆಲ್ಲ ದೊಡ್ಡ ದೊಡ್ಡ ಕಾರಲ್ಲಿ ಹೋಗ್ತಾರೆ ಬರ್ತಾರೆ, ನಾವು ಇವತ್ತು ಅದೇ ರೀತಿ ಈ 39 ವರ್ಷಗಳಲ್ಲಿ ನಾವು ನಮ್ಮ ಸ್ವಾಮಿಗಳು ಇಲ್ಲಿರುವಂತ ಹೆಚ್ಚಿಗೆ ಜಾತಿಯವರು ವಿಶ್ವಕರ್ಮದವರು, ದೇವಾಡಿಗರು, ಮಡಿವಾಳ ಜನಾಂಗದವರು, ಬಂಟ್ರು, ಎಲ್ಲ ಜಾತಿಯವರು ಇದ್ದಾರೆ. ನಾವೊಂದು ವರ್ಗ ಪ್ರತಿ ವರ್ಷ ಒಂದು 40-45 ಜನ 50 ಜನ ಪ್ರತಿ ವರ್ಷ ಹೋಗ್ತಾ ಇತ್ತು. ಈಗ ನನ್ನ ಅನಿಸಿಕೆ ಏನಂದ್ರೆ ಈಗಲೇ ಜನರಲ್ಲಿ ಭಕ್ತಿಯು ಸ್ವಲ್ಪ ಕಡಿಮೆ ಆಗಿದೆ. ಮಾಲೆ ಹಾಕೊಂಡು ಮನೆಯಲ್ಲೇ ಮಲ್ಕೊಳ್ತಾರೆ. ನಮ್ಗೆ ವರ್ಷ 67 ಆದ್ರೂ ನಾವು ಮನೆಯಲ್ಲಿ ಮಲ್ಕೊಳ್ಳೋದಿಲ್ಲ, ನಾವೇನು ಬ್ರಹ್ಮಲಿಂಗನ ಸನ್ನಿಧಾನದಲ್ಲಿ ಮಲ್ಕೊಂಡು ಶಬರಿಮಲೆ ಯಾತ್ರೆ ಮಾಡ್ತೇವೆ. ಮತ್ ನನ್ನ ಎಲ್ಲಾ ಶಿಷ್ಯರು ಕೂಡ ಇಲ್ಲೇ ಮಲ್ಕ್ತಾರೆ, ಹೊರತು ಮನೆಗೆ ಹೋಗಿ ಮಲ್ಕೋರು ಯಾರಿಲ್ಲ. ಈ ವ್ಯವಸ್ಥೆ ಇಲ್ಲೇ ಇದೆ ಬ್ರಹ್ಮಲಿಂಗನೇಶ್ವರ, ಇದರಲ್ಲೇ ನಾವೆಲ್ಲ ಮಲ್ಕೊಂಡಿರ್ತೇವೆ. ಕೆಲವರು ಚಪ್ಪರದಲ್ಲಿ ಮಲ್ಕೊಳ್ತಾರೆ. ಇವತ್ತಿನ ವಾತಾವರಣದಲ್ಲಿ ಅಲ್ಲಿ ಎ ಸಿ ರೂಮಲ್ಲಿ ಮಲ್ಕೊಳ್ತಾರೆ, ಅಲ್ಲಿ ಶಬರಿಮಲೆ ಹೋಗ್ತಾರೆ. ಹಾಗಾಗಿ ನಮ್ಗೆ 67 ವರ್ಷ ಆಯ್ತು, 40th ವರ್ಷವನ್ನು ಮಾಡಿ ದೇವರು ಶಕ್ತಿ ಕೊಟ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಶಿಷ್ಯರೆಲ್ಲ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ನಡ್ಸ್ಕೊಂಡು ಹೋಗ್ತಾರೆ ಅಂದಿದ್ರು ಹೋಗುವ ಆಲೋಚನೆಯಲ್ಲಿ ಇದ್ದೆ. ಮನಸ್ಸುಂಟು ಶಬರಿಮಲೆಗೆ ಹೋಗ್ಬೇಕು ಅಂತ, ಆದ್ರೆ ದೇಹದಲ್ಲಿ ಆ ಶಕ್ತಿ ಇಲ್ಲ. ಯಾಕಂದ್ರೆ 4 ಎದ್ದು ಕೆಲವು ಸ್ವಾಮಿಗಳು 3 ಹೇಳ್ತಾರೆ, ಸ್ನಾನ ಮಾಡಬೇಕು, ಆಳೆತ್ತರದ ನೀರುಂಟು, ಮಳೆ ಬಂದಾಗ ಕಳಕ್ ನೀರುಂಟು, ಮೇಲಿಂದ ಕಳಕ್ ನೀರು ಬರ್ತದೆ. ಆದರೂ ಸ್ನಾನ ಮಾಡ್ಲಿಕ್ಕೆ ಬೇರೆ ಬಾಮೆ ಕಟ್ಟಿಗೆ ಹೋಗುದಿಲ್ಲ, ನಾವು ಅದೇ ಕಳಕ್ ನೀರಲ್ಲೇ ಸ್ನಾನ ಮಾಡಿ ಜಪ ತಪ ಮಾಡ್ತೇವೆ. ಮಧ್ಯಾಹ್ನದ ಊಟ ದೇವಸ್ಥಾನದಲ್ಲಿ, ರಾತ್ರಿಯ ಊಟಗಳನ್ನು ನಾವೇ ರೆಡಿ ಮಾಡ್ಕೊಳ್ತೀವಿ, ತಿಂಡಿ ಏನಾದರೂ ಮಾಡ್ಕೊಂಡು ತಿಂತೇವೆ, ಫಲಾಹಾರ ಮಾಡ್ಕೊಂಡು ಇರ್ತೇವೆ. ಟೋಟಲಿ ನಮಗೆ ಈ ಮಾರಣಕಟ್ಟೆಯಲ್ಲಿ ವ್ರತ ನೇಮ ಮಾಡಿದಷ್ಟು ಮತ್ತೆ ಯಾವ ಜಾಗದಲ್ಲಿ ತೃಪ್ತಿ ಸಿಕ್ಕಲಿಲ್ಲ. ಅಂದೊಂದು ಕಾಲದಲ್ಲಿ ನಾವು ಇಲ್ಲಿ ಬಂದಾಗ ನಮಗೆ ಹಿಂದಿನ ಆಳತ ಮುಕ್ತೇಶ್ವರ ಆದಂತ ಚಿತ್ತೂರು ಮಂಜೇಶ್ ಶೆಟ್ರು, ಅವರ ಭಾವ ನೈಲಾಡಿ ಶಿವರಾಮ್ ಶೆಟ್ರು ಅವರೆಲ್ಲ ನಮ್ಗೆ ಇಲ್ಲಿ ಆಯ್ಕೊಳ್ಳಿಕ್ಕೆ ಒಂದು ಅವಕಾಶ ಕೊಟ್ಟರು. ಎಲ್ಲ ಬ್ರಾಹ್ಮಣರ ಮನೆಯಲ್ಲಿ ನಮ್ಗೆ ಊಟಕ್ಕೆ ವ್ಯವಸ್ಥೆ ಮಾಡಿಕೊಟ್ರು. ಹಾಗಾಗಿ ಇಲ್ಲಿ ಆಯ್ಕೊಳ್ಳಿಕ್ಕೆ ನಮ್ಗೊಂದು ಒಳ್ಳೆ ಜಾಗ ಕಲ್ಪನೆ ಮಾಡ್ತು. ಮತ್ತು ನಾವು ಮೂರ್ತಿ ಮರದ ಮೂರ್ತಿ ಇತ್ತು ಮೊದಲು, ಅದು ಮಾಡಿದವ್ರಿಗೆ ನಮ್ಗೆ ಇಡ್ಲಿಕ್ಕೆ ಎಲ್ಲುವಂತ ನಮ್ಗೆ ಜಾಗ ಇಲ್ಲಿದ್ದಾಗ ನಮ್ಮ ಬಾರಿ ನಮ್ಗೆ ಹಿರಿಯರು ನಮ್ಗೆಲ್ಲ ಮಾರ್ಗದರ್ಶಕರಾಗದಂಥ ದಿವಂಗತ ಲಕ್ಷ್ಮೀನಾರಾಯಣ ಮಂಜರು ಆ ಮೂರ್ತಿಯನ್ನು ಅವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿಸಿಕೊಟ್ರು. ಸೊ ನಿತ್ಯ ಆ ಮೂರ್ತಿಗೆ ಪೂಜೆ, ಹೌದು 365 ದಿವಸೂ ಅಯ್ಯಪ್ಪನಿಗೆ ಪೂಜೆ ಆಗ್ತದೆ. ಬೇರೆ ಸ್ವಾಮಿಗಳ ಕಣ್ಣು ಚಪ್ರದಲ್ಲಿ ಇಟ್ಟು ಅದನ್ನ ಅವರು ಶಬರಿಮಲೆ ಹೋಗಿ ಬಂದ ನಂತರ ಅದನ್ನ ಬದಿದೂಡುವಂತ ವ್ಯವಸ್ಥೆ ಇದಕ್ಕಿಲ್ಲ. ಈ ಛಾಯಾಬಿಂಬ ಅಲ್ಲ ಇದು, ಹೌದು ಮೂರ್ತಿ ಮೂರ್ತಿ ಒಳಗೆ ಮರದ ಮೂರ್ತಿ ಮಾಡಿದ್ದೇವೆ. ಆ ಮೂರ್ತಿಯನ್ನು ಮಾಡಿದ ನಂತರ ನಾವು ಅದನ್ನ ಅರ್ಚಕರ ಮನೆಯಲ್ಲಿ ಇಟ್ಟು ಹೋಗ್ತೇವೆ. ಅವ್ರ ವರ್ಷ ಇಡೀ ಅದಕ್ಕೆ ಅವರ ದೇವರ ಕೋಣೆಯಲ್ಲಿ ಗಣಪತಿಗೆ ಪೂಜಾ, ಬ್ರಹ್ಮಲಿಂಗನಿಗೆ ಪೂಜಾ, ಇದಕ್ಕೂ ಒಂದು ಪೂಜೆ ಮಾಡ್ತೇವೆ. ನಾವೇನು ಅರಿತ್ಯ ಪೂಜೆ ಸಲ್ತದೆ. ಈ ವರ್ಷ ಅದಕ್ಕೆ ಬೆಳ್ಳಿಯ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬೆಳ್ಳಿ ಕೂಡ ನಾವು ಕಳಚಿ ಅವ್ರ ಮನೆಯಲ್ಲೇ ಇಡುವಂತ ವ್ಯವಸ್ಥೆ. ಮತ್ತೆ ನಾವು ಪೂಜಕ್ಕಂತ ನಮ್ಮ ಅರ್ಚಕರಿಗೆ ನಾವು ಏನು ಕೊಟ್ಟದ್ದಿಲ್ಲ, ಅವರವರಿಗಾಗಿ ಪೂಜೆ ಮಾಡ್ಕೊಂಡು ಗೌರವಾರ್ಥವಾಗಿ ಮಾಡ್ಕೊಂಡು ಹೋಗ್ತೇವೆ. ಸ್ವಾಮಿಗಳೇ, ನೀವು ಆಗ ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ರಿ, ಈ ವ್ರತಾಚರಣೆಯನ್ನ ಮಾಡುವುದು ಕೂಡ ಈಗ ಕಡಿಮೆ ಆಗ್ತಾ ಇದೆ. ಮೊದಲೆಲ್ಲ ಒಂದು ಮಂಡಲ ಮಾಡ್ತಾ ಇದ್ರು, 1.5 ಮಾಡ್ತಾ ಇದ್ರು, ಈಗ ಆ ಪದ್ಧತಿ ಇಲ್ಲ, ಅದನ್ನ ಮಾಡುವವರು ಕೂಡ ತೀರಾ ಕಡಿಮೆ ಆಗ್ತಾ ಇದ್ದಾರೆ ಅಂತ. ಇದಕ್ಕೆ ಸೇರಿಸಿ ಒಂದು ಮಾತನಾಡೋದಾದ್ರೆ, ಈ ಶಬರಿಮಲೆ ಯಾತ್ರೆ ಅನ್ನೋದು ಈಗ ಒಂದು ರೀತಿಯ ಫ್ಯಾಷನ್ ಆಗಿಬಿಟ್ಟಿದೆ, ಅಥವಾ ಒಂದು ಟೂರಿಗೆ ಹೋಗಿ ಬಂದ ಹಾಗೆ ಆಗಿದೆ ಅಂತ. ಅಂದ್ರೆ
ಯಾತ್ರೆಗೆ ಹೊರಡುವ ದಿನವೇ ಎಷ್ಟೋ ಮಂದಿ ಮಾಲೆ ಧರಿಸಿಕೊಂಡು ಶಬರಿಮಲೆ ಯಾತ್ರೆಯನ್ನ ಕೈಯೋರಿದ್ದಾರೆ ಅಂತ. ಸೊ ಈ ಬಗ್ಗೆ ಎಲ್ಲ ನೀವು ಒಬ್ಬ ಹಿರಿಯ ಸ್ವಾಮಿಗಳಾಗಿ ಏನ್ ಹೇಳ್ತೀರಿ ಅಂತ ಅಂದ್ರೆ, ಭಕ್ತಿ ಅನ್ನುವಂಥದ್ದು ಹೇಗ್ ಬೇಕಾದ್ರೂ ಆಗ್ತದ ಅಥವಾ ಅನುಕೂಲಕ್ಕೂ ನಾವು ಹೇಗ್ ಬೇಕಾದ್ರೂ ತಿರುಗಿಸಿಕೊಳ್ಳಬಹುದಾ ಅಂತ. ಒಂದು ಇದರಲ್ಲಿ ನಮ್ಮ ಹಿಂದಿನ ವ್ಯವಸ್ಥೆಯಲ್ಲಿ ನೋಡ್ತಾ ಈಗ ಭಕ್ತಿ ಬರೋದು ಒಂದೇ, ಶಬರಿಮಲೆ ಹೋಗುವಂತ ಎಲ್ಲಾ ಸಾಮಾನುಗಳನ್ನ ಕತ್ತೆ ಮುಖಾಂತರ ತಕೊಂಡು ಹೋಗ್ತಿದ್ರು. ಒಂದೊಂದು ಗ್ರೂಪ್ ಕತ್ತೆ 30, 40, 50 ಕತ್ತೆಗಳಲ್ಲಿ ಎಲ್ಲಾ ಸಾಮಾನುಗಳು ಮೈ ಮೇಲೆ ಇಟ್ಕೊಂಡು ಒಬ್ಬೊಬ್ರು ಅದನ್ನ ತಟ್ಕೊಂಡು ಹೋಗ್ತಾ ಇದ್ರು. ಒಂದು 50 ಕತ್ತೆ ಹೋದ ನಂತರ ಒಂದು ಅರ್ಧ ಗಂಟೆ ಆದ್ರೆ ಮತ್ತೊಂದು 50 ಕತ್ತೆ ಬರ್ತದೆ. ಅಲ್ಲಿಯೂ ಬದಲಾವಣೆ ಆಯ್ತು, ಈಗ ಕತ್ತೆಯ ಮೇಲೆ ಹೋಗುದಿಲ್ಲ, ಟ್ರ್ಯಾಕ್ಟರ್ ಮುಖಾಂತರ ಮೇಲೆ ಸಾಮಾನುಗಳು ತಗೊ ಹೋಗ್ತಿದ್ರು. ಅಂತೂ ವೆಹಿಕಲ್ ಅಂತೂ ಹೋಗುದಿಲ್ಲ, ಕಾಲಾಂತರದ ಬದಲಾವಣೆ, ಕಾಲಾಂತರ ಬದಲಾವಣೆ. ಇವಾಗಲೂ ಅದೇ ನಾನು ಹೇಳುದೇ, ಇವತ್ತು ನನಗೆ ನನಗೆ ಜೀವಕ ಆಗಿ ಮಾಲೆ ಹಾಕ್ತಾ ಇದ್ದಲ್ಲ, ನನಗಂತೂ ಅಯ್ಯಪ್ಪ ಸ್ವಾಮಿಯನ್ನು ವರ್ಷಕ್ಕೊಂದ್ಸಲ ನೋಡ್ಬೇಕು ಅಂತ ಹೇಳುವ ಒಂದು ಉದ್ದೇಶ. ಇವತ್ತು ಡಂಬಾಚಾರದ ವ್ರತನೇ ಸ್ವಾಮಿಗಳಿಗೆ ನಿಷ್ಠೆ ಇದೆ. ಎಲ್ಲ ಗುರು ಸ್ವಾಮಿಗಳು ದುಡ್ಡಿನ ವ್ಯಾಮೋಹಕ್ಕೂ ಒಳಗಾಗಿದ್ದಾರೆ ಅಂತ ನನ್ನ ಅನಿಸಿಕೆ. ಹೇಗೆ, ಯಾವ ಯಾವ ವಿಷಯದಲ್ಲಿ? ಶಿಷ್ಯರದಲ್ಲಿ ನೋಡಿ, ಶಬರಿಮಲೆ ಹೋಗ್ಬೇಕು, ನೀವಷ್ಟು ಅದಕ್ಕೆ ಹಾಕ್ಬೇಕು, ನೀವ್ ಇಷ್ಟಕ್ಕೆ ಇದಕ್ಕೆ ಹಾಕ್ಬೇಕು, ಇರುಮುಡಿ ಕಟ್ಲಿಕ್ಕೆ ಇಷ್ಟು ಕೊಡಬೇಕು. ನಂಬಿಕೆ ಕೂಡ ವ್ಯಾಪಾರ ವ್ಯಾಪಾರ ಆಗಿದೆ, ದೇವಸ್ಥಾನದಲ್ಲಿ ವ್ಯಾಪಾರ ಆಗೋದು ಈ ಮೊದ್ಲು ಎಲ್ಲ ಕತೆ ಆಗಿದೆ. ಅಯ್ಯಪ್ಪ ಸ್ವಾಮಿಗಳು ಗುರು ಸ್ವಾಮಿಗಳಲ್ಲ, ಮೊದ್ಲೇ ಈ ಕಡೆ ಹಳ್ಳಿ ಬದಿಯಲ್ಲಿ ಬಂದ್ರೆ ಇರುಮುಡಿ ಕಟ್ಟೋದಕ್ಕೆ 5,000-10,000 ಕೊಡ್ಬೇಕು. ಓಹೋ, ನಾವು ಇಷ್ಟು ವರ್ಷ ಶಬರಿಮಲೆ ಆದ್ರೆ ನಮ್ಮೊಟ್ಟಿಗೆ 36 ವರ್ಷ ನನ್ನೊಟ್ಟಿಗೆ ಬಂದವರು ಇದ್ದಾರೆ, 25 ವರ್ಷ ನನ್ನೊಟ್ಟಿಗೆ ಬಂದವರು ಇದ್ದಾರೆ, 18 ವರ್ಷ ನನ್ನೊಟ್ಟಿಗೆ ಬಂದವರು ಇದ್ದಾರೆ. ನಾವು ಎಲ್ಲಿ ಬೇಕಾದ್ರೆ ಇರುಮುಡಿ ಕರೆದ್ರೆ ಹೋಗ್ತೇವೆ, ನಾವು ಹೋಗುದೇ ಇಲ್ಲ. ಇನ್ನು ಅಂತ ಅಕಸ್ಮಾತ್ ಎಲ್ಲಾದ್ರೂ ಕರೆದ್ರೆ ನಾವು ಹೋಗ್ತೇವೆ, ನಾವು 1 ರೂಪಾಯಿ ಅವ್ರ ತಕೊಳ್ಳುವುದಿಲ್ಲ, ಕಾಣಿಕೆ ಸಮೇತ ಮುಟ್ಟುವುದಿಲ್ಲ. ಈಗ ನಾವು ಬಸ್ಸಿಗೆಲ್ಲ ಹಣ ಒಟ್ಟುಕೊಂಡು ಶಬರಿಮಲೆ ಹೋದ್ರು, ಏನಾದ್ರೂ ನಮ್ಗೆ ಹಣ ಉಳಿದ್ರೆ ಹಣವನ್ನ ವಾಪಸ್ ದೇವತಾ ಕಾರ್ಯಗಳಿಗೆ ಅಲ್ಲ, ಸ್ವಾಮಿಗಳಿಗೆ ವಾಪಸ್, ಸ್ವಾಮಿಗಳಿಗೆ ವಾಪಸ್ ನಮ್ಮ ಹಣ. ಈ ದೇವರ ಹಣಗಳನ್ನಲ್ಲ, ನಾವು ಎಲ್ಲ ಅದನ್ನ ಬಾಕ್ಸ್ ಮಾಡಿ ಸನ್ನಿಧಾನದಲ್ಲಿ ಹಾಕಿ ಬರ್ತೇವೆ. ಕೆಲವು ಸ್ವಾಮಿಗಳಿಗೆ ಶಬರಿಮಲೆ ಹೋಗುವಾಗ ಶಿಷ್ಯರೆಲ್ಲ ಬಸ್ಸಿನ ಚಾರ್ಜ್ ಹಾಕೊಂಡು ಹೋಗ್ಬೇಕು, ಊಟ ಕಾಪಿ ಎಲ್ಲ ಅವರೇ ಕೊಡ್ಬೇಕು. ನಮ್ದೇನಿಲ್ಲ, ನನ್ಗೇನ್ ಬರ್ತದೋ ನಮ್ ಶಿಷ್ಯರಿಗೆ ಏನ್ ಕೊಡ್ತಾನೆ ನಾನು ಅದು ಕೊಡ್ಬೇಕು, ನನಗೆ ಯಾವುದೇ ಧರ್ಮಾರ್ಥ ಅಂತ ಏನಿಲ್ಲ. ಇದನ್ನೆಲ್ಲ ನೋಡಿ ನಮ್ ಸ್ವಾಮಿಗಳು ಈ ವರ್ಷ ಒಂದು 40 ವರ್ಷ ನಮ್ ಸ್ವಾಮಿಗೆ ಒಂದು ಗರ್ಜಿ ಮಾಡಿ ಸನ್ಮಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಎಲ್ಲ ಸ್ವಾಮಿಗಳ ಒಂದು ವಾಟ್ಸಪ್ ಕ್ರಿಯೇಟ್ ಮಾಡಿ ನಾವು ಬೆಳ್ಳಿ ಇದು ಮಾಡ್ತೇವೆ, ಒಂದು ಗುರು ಸ್ವಾಮಿ ಸನ್ಮಾನ ಮಾಡ್ತೇವೆ ಅಂತ. ನಾವು ಬೇರೆಯವ್ರ ಹತ್ರ ಖಾಸಗಿಯವ್ರ ಹತ್ರ ಹಣ ತಕೊಳ್ಳಿಲ್ಲ, ನನ್ನೊಟ್ಟಿಗೆ ಮಾಲೆ ಹಾಕೊಂಡಿದ್ರು ಅಂದಾಜು 1,000 ಜನ ಇದೆ ಸಹಯಾತ್ರಿಗಳಿಂದಲೇ. ಹೌದು, ನನ್ನ ಸಹಾಯಾರ್ಥಿಗಳೇ, ನಾನು ಮಾಲೆ ಹಾಕಿದವರು ನಮ್ಗೆ ಡೊನೇಷನ್ ಕೊಟ್ಟಿದ್ದಾರೆ. 5,000, 1,000, 500, 10,000, 25,000, 75,000, 1,00,000 ಅಷ್ಟು ಕೊಟ್ಟಿದ್ದಾರೆ. ಹಾಗಾಗಿ ಈ ಬೆಳ್ಳಿ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಆಗಿ ನಡೆದೇ 14ನೇ ತಾರೀಕು ಒಂದು ಅದ್ದೂರಿಯಾಗಿ ಸ್ವಾಮಿಗಳೆಲ್ಲ ಒಟ್ಟಾಗಿ ನಮ್ಗೊಂದು ಸನ್ಮಾನ, ನಾನು ಸನ್ಮಾನ ಮಾಡ್ಕೊಳ್ಬೇಕು ಅದೇನು ನನಗಿಲ್ಲ, ಸಮಾಜದಲ್ಲಿ ಗೌರವ ತಕೊಂಡಿದ್ದೇನೆ. ಯೋಗಾನುಯೋಗ, ಯೋಗಾನುಯೋಗ 3 ಬಾರಿ ಕೊಲ್ಲೂರು ದೇವಸ್ಥಾನದ ಧರ್ಮದರ್ಶಿ ಆಗಿದ್ದೇನೆ. ಈಗಲೂ ವನದುರ್ಗಾ ಪರಮೇಶ್ವರಿ ದೇವಸ್ಥಾನ ಇಲ್ಲಿ ಹತ್ರ ಉಂಟು, ಅದರ ಆಡಳಿತ ಮುಕ್ತೇಶ್ವನಾಗಿದ್ದೇನೆ. ಕುಂದೇಶ್ವರ ದೇವಸ್ಥಾನದ ಧರ್ಮದರ್ಶಿಯಾಗಿ ಸೇವೆ ಮಾಡಿದವು. ಇದೆಲ್ಲ ಅಯ್ಯಪ್ಪನ ಅನುಗ್ರಹದಿಂದ ದೇವ್ರ ಭಕ್ತಿ ಬಂದದ್ದೇ ಶಬರಿಮಲೆ ಹೋದ ನಂತರ. ಪ್ರತಿ ಶುಕ್ರವಾರ ನಾನು ಕೊಲ್ಲೂರಿಗೆ ಹೋಗ್ತೇನೆ, ಮುಖಾಂಬಿಕೆ ಭಕ್ತನಾಗಿದ್ದೇನೆ, ಜಿಲ್ಲಾ ಧಾರ್ಮಿಕ ಕ್ಷೇತ್ರದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೇನೆ, ದೇವತಾನುಗ್ರಹದಿಂದ ಗೌರವದಲ್ಲಿದ್ದೇನೆ. ಆರ್ಥಿಕತೆಯಲ್ಲಿ ನಮ್ಗೆ ಹಣ ಇಲ್ಲ, ಆದ್ರೆ ಅಯ್ಯಪ್ಪ ಸ್ವಾಮಿಯ ಹಣವನ್ನ ತಿಂದವರು ಯಾವುದೇ ಗುರುಸ್ವಾಮಿ ಆಗಲಿ ಅದು ಒಳ್ಳೇದಾಗುದಿಲ್ಲ. ಅದರ ಬಗ್ಗೆ ನೀವು ಆಲೋಚನೆ ಮಾಡೋದು ಅಲ್ಲ, ಸುಮಾರು ದೃಷ್ಟಾಂತಗಳು ಉಂಟು. ಅಯ್ಯಪ್ಪ ಸ್ವಾಮಿಯ ಹಣವನ್ನು ಶಿಷ್ಯರಿಂದ ತಿಂದು ಈ ನಾಡದೆ ನಮ್ದು ಇರುಮುಡಿ ಕಟ್ಟುವಾಗ 45 ಜನ ಇರುಮುಡಿ ಕಟ್ತೇವೆ ನಾವು, 45 ಜನ ಸ್ವಾಮಿಗಳಿಗೆ ಕಟ್ಟಬೇಕು ಇಲ್ಲೇ. ಅದಕ್ಕೆ ಹುಂಡಿಗೆ ಸಾಧಾರಣ ಇಷ್ಟು ದುಡ್ಡು ರಾಶಿ, ಈ ಬಂದವರು ನೀವು ಬರ್ತೀರಿ, ಒಂದು ತುಪ್ಪಕಾಯಿ ತುಂಬತಿರೋ ಅಥವಾ ಯಾರೋ ಒಬ್ಬ ಸ್ವಾಮಿಗೆ ಅಕ್ಕಿ ಹಾಕ್ಲಿಕ್ಕೆ ಬರ್ತೀರಿ, ಅಲ್ಲ 50-100 ಹಾಕಿ ಹೋಗ್ತೀವಿ, 5-10 ಹಾಕೋ ಕಾಲ ಅಲ್ಲ ಹೋಯ್ತು. ಅದನ್ನೆಲ್ಲ ನಾವು ತಿಂದ್ರೆ ನಿಜವಾಗಿ ಅಯ್ಯಪ್ಪ ಒಬ್ಬ ಬ್ರಹ್ಮಚಾರಿ, ಅವನಿಗೆ ಯಾವುದು ಇದಿಲ್ಲ, ವ್ಯಾಮೋಹ ಇಲ್ಲ. ಅಂತ ಒಂದು ವ್ರತಾಚರಣೆ ಮಾಡುವಾಗ ನಾವು ಈ ಸ್ವಾಮಿಗಳದ್ದೆಲ್ಲಾರು ತಿಂದ್ರೆ ನಿಜವಾಗಿ ನಮ್ಗೆ ಒಳ್ಳೇದು. ಈಗ ನಮ್ಗೇನು ಯಾವ ಆರೋಗ್ಯ ಒಳ್ಳೆ ಸುಧಾರಣೆಯಲ್ಲಿ ಇತ್ತು ಎಲ್ಲ ಅಯ್ಯಪ್ಪನೇ ಕೊಟ್ಟದ್ದು ಅಂತ ನಮ್ಮ ಜಂತು ನಮ್ ನರ್ಜನ್ಮ ದುರ್ಲಭಂ ಅನ್ನುವಂತ ಒಂದು ಮಾತಿದೆ. ಜಂತುಗಳಲ್ಲಿ ಮನುಷ್ಯನಾಗಿ ಹುಟ್ಟೋದೆ ಅದು ಬಾರಿ ಶ್ರೇಷ್ಠತೆ ಅಂದ್ರೆ ಆ ಮನುಷ್ಯ ಬದುಕನ್ನ ನೀವು ಸಾರ್ಥಕಗೊಳಿಸಿದ್ದೀರಿ ಗೊಳಿಸಿಕೊಂಡಿದ್ದೀರಿ ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಕೇಳಿದ್ರೆ
ಒಂದು ಜನ್ಮ ಜನ್ಮಾಂತರ ಯೋಗ ಅನುಯೋಗ ನಿಮಗೆ ದಕ್ಕಿದೆ ಅನ್ನುವಂಥದ್ದು ಸುಮಾರು ಎಷ್ಟೋ ಮಂದಿಗಿರುತ್ತೆ. ನಾನು ಆಗ್ಲೇ ಹೇಳಿದೆ, ಒಂದು ವರ್ಷ ಶಬರಿಮಲೆ ಅಯ್ಯಪ್ಪನನ್ನು ದರ್ಶನ ಮಾಡಬೇಕು ಅನ್ನುವಂತಹ ಕನಸಿರುತ್ತೆ, ಭಕ್ತಿ ಇರುತ್ತೆ, ಎಲ್ಲವೂ ಇರುತ್ತೆ. ಆದ್ರೆ ಎಷ್ಟೋ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಅನುಕೂಲಗಳಿದ್ರು ಕೂಡ, ಆರ್ಥಿಕ ಅನುಕೂಲ ಇರಲಿ ಅಥವಾ ಎಲ್ಲಾ ಅನುಕೂಲ ಇದ್ರು, ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಮಾಡೋದಕ್ಕೆ ಎಷ್ಟೋ ಜನರಿಗೆ ಆಗದೆ ಇರುವಂತಹ ಸಂದರ್ಭಗಳು ಕೂಡ ಇರುತ್ತೆ. ಆದ್ರೆ ಅಂತ ಎಲ್ಲ ಜನರಗಳ ನಡುವೆ ನೀವು ಪ್ರತಿ ವರ್ಷವೂ ಕೂಡ ಅಯ್ಯಪ್ಪ ಸ್ವಾಮಿಯ ದರ್ಶನಗಳನ್ನ ಮಾಡ್ತೀರಿ, ನಿರಂತರವಾಗಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದೀರಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಧಾರ್ಮಿಕ ಮುಖಂಡರಾಗಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಿ ಅಂತ. ಈ ಎಲ್ಲ ಒಂದು ಸೇವೆಯ ಭಾಗ್ಯ ದೇವರು ಕರುಣಿಸಿರುವುದರ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಅಂತ? ನನಗೆ ಜೀವನದಲ್ಲಿ ಶಬರಿಮಲೆ ಯಾತ್ರೆ ಮಾಡುವುದು ಪ್ರಾರಂಭ ಆದ್ಮೇಲೆ ರಾಜಕೀಯವಾಗಿ ಒಳ್ಳೆ ಗೌರವ ಸಿಕ್ಕಿದೆ. ನಾನು ಗ್ರಾಮ ಪಂಚಾಯತಿನ ಮನಸ್ಸೆ ಗ್ರಾಮ ಪಂಚಾಯತಿನ ಅಧ್ಯಕ್ಷನಾಗಿದ್ದೆ. ನಂದು ಅಯ್ಯಪ್ಪನ ಅನುಗ್ರಹ ಅಂತ ನನ್ನ ಮನಸ್ಸಿನಲ್ಲಿ. ಅದಾದ ನಂತರ ನನಗೆ ಸಾಂಸಾರಿಕ ಜೀವನದಲ್ಲಿ ಎರಡು ಮಕ್ಕಳು ಒಳ್ಳೆ ರೀತಿಯಲ್ಲಿ ಮದುವೆ ಮಾಡಿಸಿಕೊಟ್ಟಿದ್ದಾಳೆ. ಒಂದು ಊರಲ್ಲಿದ್ದಾಳೆ, ಒಂದು ವಿದೇಶದಲ್ಲಿದ್ದಾಳೆ. ಒಳ್ಳೆ ಮೊಮ್ಮಕ್ಕಳು, ಒಂದು ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಸದಾ ಉಂಟು. ಮೂರು ಬಾರಿ ಕ್ಷೇತ್ರಕ್ಕೆ ನಾ ಯಾವುದೇ ಇನ್ಫ್ಲುಯೆನ್ಸ್ಗಳಿಲ್ಲದೆ ನಮ್ಮ ಶಾಸಕರು ಅವರೆಲ್ಲ ಒಟ್ಟಾಗಿ ನನ್ನ ಮೂರು ಬಾರಿ ಕೊಲ್ಲೂರು ದೇವಸ್ಥಾನ ಅಂದರೆ 13 ವರ್ಷ ನಾನು ಕೊಲ್ಲೂರು ದೇವಸ್ಥಾನದ ಧರ್ಮದರ್ಶಿ ಆಗಿ, ಆ ಒಂದು ಕ್ಷೇತ್ರದಲ್ಲಿ ಒಬ್ಬ ಧರ್ಮದರ್ಶಿ ಆಗಬೇಕಿದ್ರೆ ಅದೊಂದು ಪೂರ್ವಜನ್ಮದ ಒಂದು ಯೋಗ ಬೇಕು. ಅದೇ ರೀತಿ ಸಿದ್ಧಿ ಆಗಿದೆ, ಹಾಗಿದೆ ಹಾಗಿದೆ, ನನ್ನ ಮನಸ್ಸಿನಲ್ಲಿ ಅದಕ್ಕೆ 100ಕ್ಕೆ 100 ಉಂಟು. ಮತ್ತೆ ಪ್ರತಿನಿತ್ಯವೂ ನಾನು ಅಯ್ಯಪ್ಪನ ಪೂಜೆ ಮಾಡುವ ಇಲ್ಲಿದ್ದರೂ ಮನೆಯಲ್ಲಿದ್ದರೂ ಪ್ರತಿನಿತ್ಯ ಬೆಳಿಗ್ಗೆ ಅಯ್ಯಪ್ಪನಿಗೆ ಒಂದು ಆರತಿ ಎತ್ತಿ ಪೂಜೆ ಮಾಡುವಂತ ಶಿಷ್ಟಾಚಾರ ಇಟ್ಕೊಂಡಿದ್ದೆ. ಕೆಲವರು ಹೇಳ್ತಾರೆ ಸ್ವಾಮಿಗಳು ಮನೆಯಲ್ಲಿ ಅಯ್ಯಪ್ಪನ ಇಟ್ಕೊಳ್ಬಾರ್ದು, ಅದೆಲ್ಲ ಅದನ್ನ ನಾನು ಒಪ್ಪುವುದೇ ಇಲ್ಲ. ಮೂರ್ತಿಯನ್ನು ಇಟ್ಕೊಂಡು ಒಳಗೆ ದೊಡ್ಡ ಮೂರ್ತಿಯನ್ನು ಇಟ್ಕೊಂಡು ಈ ರೀತಿ ಮೂರ್ತಿಯನ್ನು ಇಟ್ಕೊಂಡು ಪೂಜೆ ಮಾಡಬಾರ್ದು. ಐ ಹೆಬ್ಬೆರಲಿನಕ್ಕಿಂತ ಕೆಳಗಿರುವಂತ ಮೂರ್ತಿಯನ್ನು ಇಟ್ಕೊಳ್ಬಹುದು, ಮುಷ್ಟಿ ಒಳಗಿನ. ಹೌದು, ಒಂದು ಅದೆಲ್ಲ ನೀವು ಫೋಟೋ ಇಟ್ಕೊಳ್ಬಹುದು, ನಾವು ಇದ್ರ ಫೋಟೋ ಎಲ್ಲ ರೆಡಿ ಮಾಡಿದ್ದೇವೆ, ಫೋಟೋ ಇಟ್ಕೊ ಪೂಜೆ ಮಾಡ್ಬೋದು. ನಾನು ಪ್ರತಿನಿತ್ಯವೂ ಪೂಜೆ ಮಾಡ್ತೇನೆ, ಪ್ರತಿನಿತ್ಯವೂ ವಿಭೂತಿ ಹಾಕೊಂಡು ಹೋಗ್ತೇನೆ. ಅಂದ್ರೆ ಬೆಳಿಗ್ಗೆ ಹೊರಗೋದು ಹೋಗುವಾಗ ಮನಸ್ಸಿನಲ್ಲಿ ನಮ್ಗೆ ನಾನು ಎಣಿಸಿದ್ದೆಲ್ಲ ಅಯ್ಯಪ್ಪನ ಅನುಗ್ರಹಿಸಿದೆ. ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಒಳ್ಳೆ ರೀತಿಯಲ್ಲಿ ನಮ್ಗೆ ನಮ್ಗೇನು ಯಾವ ಟೆನ್ಷನ್ಗಳಿಲ್ಲದೆ ಜೀವನ ಹೋಗ್ತಾ ಉಂಟು. ಮತ್ತೆ ನನ್ನ ಶಿಷ್ಯ ವೃಂದದವರು ನಾನು ಒಳ್ಳೊಳ್ಳೆಯ ಜನರೊಟ್ಟು ನನ್ನ ನನಗೆ ಮಾಲಾಗಿದ್ರು, ಜಿಲ್ಲಾ ಪಂಚಾಯತ್ ಮೆಂಬರು, ತಾಲೂಕು ಪಂಚಾಯತ್ ಎಲ್ಲ ತೀರಿ ಹೋಗಿದ್ದಾರೆ ಅವರು. ಬಟ್ ನನ್ನೊಟ್ಟಿಗಿದ್ದ ಸ್ವಾಮಿಗಳು ಸ್ವಲ್ಪ ಬಲಿಷ್ಠರು. ಈಗ ಒಬ್ಬ ಸಣ್ಣ ಕೆಲಸ ಮಾಡುವವನು ಅವ ಆರ್ಥಿಕತೆಯಲ್ಲಿ ಬಲಿಷ್ಠ ಆಗಿದ್ದ. ಎಷ್ಟೋ ಜನ ಕುಡಿದು ದಾರಿ ತಪ್ಪದವರು ನನ್ನೊಟ್ಟಿಗೆ ಬಂದು ಮಾಲೆ ಹಾಕಿದ ನಂತರ ಅವರು ಒಂದ್ ವೇಳೆ ಕುಡಿದು ಕೈದ್ ಮಾಡಿದ್ರು ಅಂತ ಹೇಳಿದ್ದಲ್ಲ ನಾನು. ಆದ್ರೂ ನಾವು ಎದುರು ಬಂದಾಗ ಅವರೊಂದು ಕುಡಿಯು ಸಹ ನಮ್ಗೆ ಮಾಲೆ ಹಾಕಿದವರು ಎದುರು ಬಂದಿದ್ದಾರೆ, ಅಲ್ಲಿ ನಿಂತ್ಕೊಳ್ಳಬಾರದು ನಾವು ಅಂದ್ ಹೇಳೋ ಮನೋಭಾವನೆ ನಮ್ಮ ಶಿಷ್ಯರ ಹತ್ರ ಉಂಟು. ಎಲ್ಲ ಶಿಷ್ಯರು ಇಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಅಂಗಡಿ ಉಂಟಲ್ಲ ನೀವು ಬರುವಾಗ, ಅದಷ್ಟೂ ಅಂಗಡಿಯವರು ನನ್ನೊಟ್ಟಿಗೆ ಮಾಲೆ ಹಾಕಿದ್ರು. ಒಳ್ಳೆ ಸಂಪಾದನೆ ದೇವರವರಿಗೆ ಒಳ್ಳೇದು ಮಾಡಿದ್ರು. ಅಂಗಡಿ ಮಾತ್ರ ಸಣ್ಣದಿರ್ಬೋದು, ಅವರು ದೊಡ್ಡ ದೊಡ್ಡ ಮನೆ ಕೊಟ್ಕೊಂಡಿದ್ದಾರೆ, ಕಾರ್ ತಕೊಂಡಿದ್ದಾರೆ, ಎಲ್ಲ ವ್ಯವಸ್ಥೆ ಉಂಟು ಅವರ. ಆರ್ಥಿಕ ಮೂಲಕ ಏನು ಸಮಸ್ಯೆ ಇಲ್ಲ. ಇದು ಬ್ರಹ್ಮಲಿಂಗೇಶ್ವರ ಅಯ್ಯಪ್ಪ ಕೊಟ್ಟಂತ ಒಂದು ಪ್ರಸಾದ ಅವರಿಗೆ. ಮತ್ತೆ ಮಾಲೆ ಹಾಕೊಂಡಲ್ಲೂ ಕೂಡ ಅವರೆಲ್ಲ ಶಿಷ್ಟಾಚಾರದಲ್ಲಿ ಇರ್ತಾರೆ. ಒಂದು 4 ಗಂಟೆಗೆದ್ದು ಸ್ನಾನ ಮಾಡಿಕೊಂಡು ಅವರು ಸರಿಯಾಗಿ ದೇವರ ಪೂಜೆಗಳನ್ನ ಮಾಡ್ತಾರೆ. ಅದು ನಮ್ಗೊಂದು ತೃಪ್ತಿ ಉಂಟು. ನಮ್ಮ ಶಿಷ್ಯರು ಕೂಡ ಅದೇ ರೀತಿ ಮಾಡ್ತಾರೆ. ಆ ರೀತಿಯಲ್ಲಿ ನನಗೆ ಈ ನಾವು 40-39 ವರ್ಷದಿಂದ ಏನಾದರೂ ಸ್ವಾಮಿಗಳಿಂದ ನಾವು ಕುದುರುದಂತಾದ್ರೆ ಒಂದು 10-15-20 ಲಕ್ಷ ಮಾಡ್ಕೊಂಡು ನಾವು ಸೇರ್ಕೊಂಡಿದ್ದೆ. ಆದ್ರೆ ಇಷ್ಟೋ ಸ್ವಾಮಿ ಬದುಕುತ್ತಿಲ್ಲ, ಹೋಗ್ತಿದ್ದೆ ನಾವು. ಕಾಯಿಲೆಯೋ ಗೀಲೆಯೋ ಏನಾದ್ರು ಬಂದು ನಮ್ಗೇನಾದ್ರೂ ಕಾಯಿಲೆಗಳು ನಮ್ಗೆ ಎಟಕ್ಕಾಗಿ ನಮ್ಗೆ ನಾವು ಇತಿಶ್ರೀ ಆಗ್ತಿರ್ತೇವೆ. ಅದೊಂದು ನಮ್ಗೆ ಆ ಬುದ್ಧಿ ನಮ್ಗೆ ಕೊಡ್ಲಿಲ್ಲ. ಬಸ್ಸಿಗೆ ಸಮೇತ ಸ್ವಾಮಿಗಳು ನಿಮ್ಗೆ ಚಾರ್ಜ್ ಬೇಡ ನಾವು ಫ್ರೀ ಹೋಗ್ತೇವೆ ಅಂದ್ರೆ ನಾನು ಒಪ್ಪುವುದಿಲ್ಲ. ನಾನು ಅದಕ್ಕೆ ಏನು ಕೊಡಬೇಕು, ನನ್ನ ಬಸ್ಸಿನ ಚಾರ್ಜ್ ಎಷ್ಟು ಬರ್ತದೆ? ಈಗ ಈ ಸಲ ಬಸ್ಸಿಗೆ 6,800 ಏನೋ ಬಂದಿದೆ ಸ್ಲೀಪಿಂಗ್ ಕೋಚ್, ಒಬ್ಬೊಬ್ರಿಗೆ 6,800 ನಿರ್ದಾಕ್ಷಿಣ್ಯ. ಅದ್ರ ಬಗ್ಗೆ ಇದಿಲ್ಲ. ದೇವ್ರ ಪೂಜೆಗೆ ಏನು ಸಾಮಾನು ಬೇಕೋ ಅದನ್ನೆಲ್ಲ ನಮ್ಮ ಚಾರ್ಜ್ ನಮಗೆ. ರಾತ್ರಿ ಒಂದು ಸ್ವಲ್ಪ ಟಿಫಿನ್ ಕೊಡ್ತಾರೆ ಅವರು, ಅದೊಂದು ನಮ್ಗೆ ಫ್ರೀ ಅಷ್ಟೇ. ಮತ್ತೇನು ನಾನು ಸ್ವಾಮಿಗಳನ್ನ ನಿರೀಕ್ಷೆ ಇಟ್ಕೊಂಡೆ. ಸೊ ನಾವು ಯಾರಿಗೋ ಮೋಸ ಮಾಡಿ ಬದುಕಬಹುದು ಅಥವಾ ನಮ್ಮ ಎದುರಿಗೆ ಇರುವವರಿಗೆ ಮೋಸ ಮಾಡಿ ಬದುಕಬಹುದು, ಆದ್ರೆ ನಮ್ಮೊಳಗಿನ ಆತ್ಮಕ್ಕೆ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ, ಆತ್ಮ ವಂಚನೆ ಆಗುತ್ತೆ ಅಂತ. ಮತ್ತೆ ನಮ್ಮ ಕಣ್ಣಿಗೆ ಕಾಣದೇ ಇರುವ ಒಂದು ಅತೀತ ಶಕ್ತಿಗೂ ಕೂಡ ನಾವು ಮೋಸ ಮಾಡೋದಕ್ಕೆ ಆಗೋದಿಲ್ಲ, ಸತ್ಯವಾಗಿ ಬದುಕಲೇಬೇಕು ಅಂತ ಒಂದು ಜಿಜ್ಞಾಸೆ ನನ್ನದು ಅಥವಾ ನಮ್ಮ ವೀಕ್ಷಕರ ಎಲ್ಲ ಜಿಜ್ಞಾಸೆಯು ಕೂಡ ಆಗಿರಬಹುದು ಅಂತ ನನಗೆ ಅನ್ನಿಸುತ್ತೆ. ದೇವರನ್ನ ನಂಬೋದಿಲ್ಲ ಅನ್ನೋದಲ್ಲ ಅದರ ಅರ್ಥ, ಆದ್ರೂ ಈ ಅಯ್ಯಪ್ಪ ಮಾಲಾಧಾರಿಗಳ ಬಗ್ಗೆ ಒಂದು ಇರುವಂತಹ ಒಂದು ಅಭಿಪ್ರಾಯ ಏನು ಕೇಳಿದ್ರೆ, ವರ್ಷಪೂರ್ತಿ ಬೇರೆ ಬೇರೆ ಅನೈತಿಕ ಚಟುವಟಿಕೆಗಳನ್ನೋ ಬೇರೆ ಬೇರೆ ಏನೋ ಕೆಟ್ಟ ಕೆಲಸಗಳನ್ನೋ ಮಾಡ್ತಾ ಇರುವವನು
ಸೊ ಈ ಮಾಲೆಯನ್ನ ಹಾಕಿದ ತಕ್ಷಣ ಅವನಿಗೆ ನಾವು ಕೈ ಮುಗಿದು ನಮಸ್ಕಾರ ಮಾಡಬೇಕಾ ಅಥವಾ ಕಾಲು ಮುಗಿಬೇಕಾ? ಭಾರತದಾದ್ಯಂತ ಹಿಂದೂ ಸಂಸ್ಕೃತಿ, ಹಿಂದೂ ಪರಂಪರೆ, ಹಿಂದೂ ಧಾರ್ಮಿಕತೆ ನಾವು ಎಲ್ಲಿ ಹೋದ್ರೂ ನೋಡ್ತೇವೆ. ನಾವು ಹಿಂದೂ ಧರ್ಮದವರು, ಎಲ್ಲಾ ವಿಷಯದಲ್ಲೂ ಎಲ್ಲಾ ವಸ್ತುಗಳಲ್ಲೂ ದೇವರನ್ನ ಕಂಡವರು. ಈ ಮಾಲಧಾರಿಗಳಲ್ಲೂ ಕೂಡ ನಾವು ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿಯನ್ನೇ ಕಂಡಿದ್ದೇವೆ ಅನ್ನುವ ನಂಬಿಕೆಯಲ್ಲಿಯೇ ಕೈ ಮುಗಿತೇವೆ, ಕಾಲಿಗೆ ಮುಗಿತೇವೆ, ಅಷ್ಟು ಭಕ್ತಿಯನ್ನ ನಾವು ತೋರಿಸ್ತೇವೆ ಅಂತ. ಸೊ ಆದ್ರೆ ಇಂಥ ಎಲ್ಲ ಚಟುವಟಿಕೆಗಳನ್ನ ಮಾಡುವ ಒಬ್ಬ ಮಾಲೆ ಹಾಕಿದ ಕೂಡಲೇ ನಾವು ಅವನಿಗೆ ಕೈ ಮುಗಿಬೇಕಾ ಅನ್ನುವ ಒಂದು ಸಣ್ಣ ಒಂದು ಜಿಜ್ಞಾಸೆ ನನ್ನಲ್ಲೂ ಇದೆ ಅಥವಾ ನಮ್ಮ ವೀಕ್ಷಕರಲ್ಲೂ ಕೂಡ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ಈ ಅಭಿಪ್ರಾಯಕ್ಕೆ ನೀವು ಏನ್ ಹೇಳ್ತೀರಿ ಅಂತ? ಒಬ್ಬ ನಿಷ್ಠಾವಂತ ಸ್ವಾಮಿ ಯಾರು ಅಂತ ಹೇಳಿ ಪರಿಸರದವರಿಗೆ ಗೊತ್ತಿರ್ತದೆ. ಒಬ್ಬ ಕೊಲೆ ಕೇಸ್ ಮಾಡಿ ಜೈಲಿಗೆ ಹೋಗ್ತಾನೆ, ಹೊರಗೆ ಬರ್ತಾನೆ, ಬಂದ್ರು ಕೂಡ ಮಾಲೆ ಹಾಕ್ತಾನೆ, ಅವನ ಕಾಲಿ ನಾವು ಬೀಳು ಸರಿಯ ಇದಾಗುದಿಲ್ಲ. ಅಲ್ಲ, ಅಥವಾ ಮಾಲೆ ಕಳಿಸಿದ ಮೇಲೆ ಮಾಡುದು ಪುನಃ ಪುನಃ ಜೈಲಿಗೆ, ಮತ್ತೆ ತಿಂಗಳಲ್ಲಿ 25 ದಿವಸ ವೈನ್ಶಾಪ್ ಬದಿಯಲ್ಲೇ ಕೂತ್ಕೊಂಡು ಅಲ್ಲೇ ಬಿದ್ದಕೊಂಡು ಅಲ್ಲೇ ಮಲ್ಕೊಂಡು ಅಲ್ಲೇ ಕಣ್ ತೆರಲಿಕ್ಕೆ ಆಗದಿದ್ದವನು ಬಂದು ಮಾಲೆ ಹಾಕಿ ಅವನಿಗೆ ನಾವು ಖಾಲಿ ಬಿಡ್ಲಿಕ್ಕೆ ಮನ್ಸೋಗ್ತದ ಇಲ್ಲ? ಆ ಲೆಕ್ಕದಲ್ಲಿ ಸ್ವಾಮಿಗಳನ್ನ ಜನರು ಆಲೋಚನೆ ಮಾಡ್ತಾರೆ, ಸ್ವಾಮಿಗಳು ಹೇಗೆ ಈ ಸ್ವಾಮಿ ಮಾಲೆ ಹಾಕಿದ್ರೆ ಏನ್ ಮಾಡ್ತಾ ಇದ್ದಾನೆ, ಆ ಪರಂಪರೆಯನ್ನು ಈಗ ಕಲ್ತ್ಕೊಂಡಿದ್ದಾರೆ. ಖಾಲಿ ಬಿಡುವುದಿಲ್ಲ, ಈಗ ಖಾಲಿ ಬಿಡುವುದಿಲ್ಲ. ಸ್ವಾಮಿಗಳು ಪೂಜೆ ಕೊಡ್ಲಿ ಬರ್ತಾರೆ, ಇಲ್ಲಿ ಊರಿನವರೆಲ್ಲ ಇಲ್ಲಿ ಪೂಜೆ ಕೊಡ್ಲಿ ಬರ್ತಾರೆ. ನಾನ್ ಖಾಲಿ ಬಿಡುವುದಕ್ಕೆ ದೂರ ಹೋಗಿ ನಿಂತ್ಕೊಳ್ತೇನೆ, ನನ್ಕಿಂತ ಹಿರಿಯವರು ನನ್ನ ಖಾಲಿ ಬಿಡ್ತಾರೆ, ನಾ ದೂರ ನಿಂತ್ಕೊಂಡು ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತೇನೆ. ಬಿಟ್ಟರೆ ಮೇಲೆ ಖಾಲಿ ಬಿಡ್ಲಿಕ್ಕೆ ನಾನು ಅವಾಯ್ಡ್ ಮಾಡ್ತೇನೆ, ನಾವು ತಪ್ಪು ಮಾಡುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾ ನಮ್ಗೆ ಮನುಷ್ಯನಾತ್ಮೆಗೆ ತಪ್ಪಾಗುತ್ತದೆ, ಮತ್ತೆ ದುರಭ್ಯಾಸ ದುಶ್ಚತೆಗಳು ನಾನ್ ಬಿಡ್ತೇನೆ ಮಾಲೆ ಹಾಕೊಂಡು ಅಂತ ಹೇಳ್ತಾರಲ್ಲ ಅದೆಲ್ಲ ಸುಳ್ಳು. ಒಂದು 10 ಬಿಟ್ರೆ 10 ದುರಭ್ಯಾಸಗಳು ಇದ್ರೆ ಒಂದು 2 ಬಿಡ್ತಾನೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಲ್ಲಿ ಮದ್ಯ ವ್ಯವಸಾಯಿಗಳಲ್ಲಿ ಮದ್ಯವರ್ಜನೆ ಶಿಬಿರ ಮಾಡ್ತಿದ್ರಲ್ಲ, ನಾವು ಇಲ್ಲಿ ಮಾಡಿದ್ದೇವೆ, ಮಾಡಿದ 50-60 ಜನ ಸೇರಿಸಿ, ಕಡೆ ಉಳಿದು ಒಬ್ರು ಇಲ್ಲ, 2 ತಿಂಗಳ 60 ಜನ ಡ್ರಿಂಕ್ಸ್ ಮಾಡಿದ್ದಾರೆ. ಆ ರೀತಿ ಸ್ವಾಮಿಗಳಿಗೂ ಹೆಚ್ಚಿನವರು ಬದಲಾವಣೆ ಆದವರು ಇದ್ದಾರೆ, ಆರ್ಥಿಕತೆಯಲ್ಲಿ ಮೇಲೆ, ಹೌದು ಆರ್ಥಿಕತೆಯಲ್ಲಿ ಮೇಲ್ಬಿದ್ದವರು ಇದ್ದಾರೆ ನನ್ನ ಅನಿಸಿಕೆ ಪ್ರಕಾರ. ಮತ್ತೆ ಎಲ್ಲಾ ದುರಭ್ಯಾಸಗಳು ಇದ್ದು ನಾವು ದಿನಾ ಅವ್ರನ್ನ ಕಂಡುಕೊಂಡು ಅವ್ರ ಖಾಲಿ ಬಿಡ್ಲಿಕ್ಕೆ ಜನ ಒಪ್ಪುವುದಿಲ್ಲ. ಆ ಕಾಲ ಹೋಯ್ತು. ಅಯ್ಯಪ್ಪ ಸ್ವಾಮಿ ಮೊದಲು ಒಂದು ಮಂತ್ಲಿ ಮೆನ್ಸಸ್ ಆದಂತ ಹೆಂಗಸು ಒಬ್ಬ ಸ್ವಾಮಿಯ ಎದುರು ಬಂದದ್ದಿದ್ರೆ ಬರುವುದಿಲ್ಲ ಅವರು, ಒಂದ್ ವೇಳೆ ಬಂದದ್ದು ನಮಗೆ ಗೊತ್ತಾದಿದ್ರೆ ಗೋಮೂತ್ರವನ್ನ ಕೈಯಲ್ಲಿ ಇಟ್ಕೊಂಡು ಕುಡಿದು ಸ್ನಾನ ಮಾಡಬೇಕು ಅಂತ ಶಾಸ್ತ್ರ ಪುಸ್ತಕದಲ್ಲಿ ಹೇಳ್ತದೆ. ಈಗ ಗೋಮೂತ್ರ ಇದು ಮೆನ್ಸಸ್ ಆದ್ರೆ ಮನೆಯಲ್ಲಿ ಹೋಗಿ ಚಾ ಕುಡ್ಕ ಬರುವಾಗ ಇಂಥ ಪರಿಸ್ಥಿತಿ ಇರುವಾಗ ಗಂಡ ಹೆಂಡತಿ ಇಬ್ಬರೇ ಒಂದು ಫ್ಲಾಟ್ ಅಲ್ಲಿ ಇರ್ತಾರೆ, ಶಬರಿಮಲೆ ಮಾರ ಇವರು ವ್ರತಾಚರಣೆಯಲ್ಲಿ ಇರ್ತಾರೆ, ಅವ್ರ ಮನೆಗೆ ಹೋಗ್ತಾರೆ, ಅವರು ಮೆನ್ಸಸ್ ಆಗಿರ್ತಾರೆ, ಇದೇನು ವ್ಯವಸ್ಥೆ? ಅದನ್ನ ಹೇಳುವವರು ಯಾರು? ಅದಕ್ಕೆ ಸರಿಯಾದ ಮಾರ್ಗದರ್ಶನ ಕೊಡುವವರು ಅಯ್ಯಪ್ಪ ಸ್ವಾಮಿ ಗುರು ಸ್ವಾಮಿಗಳು ಯಾರು ಇಲ್ಲಲ್ಲ ಅದಕ್ಕೆ ಅಂತ ಒಬ್ರು ನಿಮ್ಮ ಹಾಗೆ ಹೌದು ನಮ್ಮ ಕೇಳುವರಿದ್ರೆ ಈಗ ಎಲ್ಲೋ ನಿಮ್ಮ ಈ ಯೂಟ್ಯೂಬ್ ಅಲ್ಲಿ ದೂರದರ್ಶನದಲ್ಲಿ ಎಲ್ಲ ಹೋಗಿ ಸ್ವಲ್ಪ ತಲೆ ಹೋದ್ರೆ ಹೋಗ್ಬಹುದು, ಎಲ್ಲವೂ ಹೋಗ್ತ ಅಂತ ಹೇಳಿ ಅವ ಎಲ್ಲೋ ಇದ್ ಮಾಡ್ದ ಏನೋ ಮಾಡ್ದ ಅವ ಎಂತದ್ದು ಹೇಳ್ತಾ ಅಂತ ಹೇಳಿ ನನ್ನ ಆತ್ಮ ಸಾಕ್ಷಿಯಾಗಿ ಹೇಳ್ತದೆ ಅಂತ ಹೇಳ್ರೆ ಆ ಒಂದು ವ್ಯವಸ್ಥೆ ಖಾಲಿ ಬೀಳುವಂತ ವ್ಯವಸ್ಥೆ ಇಲ್ಲ. ಕೆಲವು ಚಪ್ರದಲ್ಲಿ ಶಿಷ್ಯರಿಗೆ ಪ್ರತಿನಿತ್ಯವೂ ಖಾಲಿ ಬೀಳಿ ಅಂತ ಹೇಳ್ತಾರೆ, ಅದೆಲ್ಲ ಸಮಂಜಸ ಅಲ್ಲ. ನಮ್ಮ ಚಪ್ರದಲ್ಲಿ ಬೆಳಕು ಹಬ್ಬದಲ್ಲಿ ಯಾಕಂದ್ರೆ 46-47 ಜನ ಇದ್ದಾರೆ, ಅನುಕೂಲ ನಿಗಲಿಕ್ಕೆ ನಾವು ಬುಧವಾರ ಮತ್ತು ಶನಿವಾರ ಬೆಳಿಗ್ಗೆ ಮಾತ್ರ. ಅದೊಂದು ಎಷ್ಟು ಒಳ್ಳೆಯ ಕಲ್ಪನೆ ಅಲ್ವಾ, ಅಂದ್ರೆ ನಾನು ನಿಮ್ಮಲ್ಲಿ ದೇವರನ್ನ ಕಾಣ್ತೇನೆ ಅನ್ನುವ ಕಾರಣಕ್ಕೆ ನಮ್ಮ ಪಾದಕ್ಕೆ ಬೀಳುದು, ಕಾಲೇ ಪಾದ ಮುಟ್ಟು. ಅದು ಬೇಕಾದ ಅವ ಒಬ್ಬ ಮೆಟ್ಟು ಹೊಲಿಯುವನೇ ಇರ್ಲಿ, ಅವ ವ್ರತ ನೇಮದಲ್ಲಿ ಇದ್ದಾಗ ನಮ್ಮ ಕ್ಯಾಂಪಿನಲ್ಲಿ ಇದ್ದಾಗ ಅವನಿಗೆ ಖಾಲಿ ಬೀಳಲೇಬೇಕಾಗ್ತದೆ ಅಂತ ಪ್ರಸಂಗ ಅದು. ಮತ್ತೆ ಪ್ರತಿನಿತ್ಯವೂ ಬೀಳ್ಬೇಕು ಅಂತ ಶಿಷ್ಟಾಚಾರ ಏನಿಲ್ಲ, ಬುಧವಾರ ಶನಿವಾರ ಅಯ್ಯಪ್ಪನಿಗೆ ಪ್ರೀತಿ ದಿವಸ, ಆ 2 ದಿನಗಳು ವಿಶೇಷ ಅವನಿಗೆ. ಆ ದಿವಸ ಬೆಳಿಗ್ಗೆ ಒಂದು ಪಾದಂ ಮಾಡುವಂತದ್ದು ಉಂಟು. ಮತ್ತೆ ಈಗೆಲ್ಲ ಫ್ಯಾಷನ್ ದಾರಿ ಮೇಲೂ ಏನ್ ಹೇಳ್ತದೆ ಅಂತಂದ್ರೆ ತುಳಸಿ ಮಾಲೆ ಕುತ್ತಿಗೆ ಹಾಕಿದ ಮೇಲೆ ನಾವು ಯಾರ ಕಾಲಿಗೂ ಬೀಳಬಾರದು ಅಂತ ಇತ್ತು, ಸ್ವಾಮಿಗಳು ಬೇರೆಯವ್ರ ಕಾಲಿ ಬೀಳಬಾರದು ಅಂತ ಇತ್ತು. ಇವ್ರ ಮನೆಗೆ ಹೋದವರು ತಂದೆ ತಾಯಿ ಕಾಲಿ ಬಿದ್ದರು ಏನು ಅಪರಾಧ ಅಲ್ಲ, ದೂರಿನ ಸಂಬಂಧಿಕರ ಕಾಲಿಗೂ ಬಿದ್ದು ಬಿಡ್ತಾರೆ, ಅದಕ್ಕೆ ನಾವು ಅವರನ್ನೆಲ್ಲ ಮನೆಯಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲ. ಅಂತೂ ಈ ಚೌಕಿಯೊಳಗೆ ಬೇರೆಯವ್ರ ಕಾಲಿ ಬೀಳ್ಲಿಕ್ಕೆ ನಾವು ಬಿಡುದಿಲ್ಲ ನಮ್ಮ ಈ ಕ್ಯಾಂಪಸ್ ಒಳಗೆ. ಅವ್ರು ಹೊರಗೆ ಹೋದವ್ರು ಯಾರಾದರೂ ಖಾಲಿ ಬಿದ್ದರೆ ಅದು ಗುರು ಸ್ವಾಮಿಗಳ ಜವಾಬ್ದಾರಿ ಅಲ್ಲ. ಈಗ ನಮ್ಮೊಟ್ಟಿಗೆ ಮಾಲೆ ಹಾಕಿದವರು ಒಬ್ರು ಮಾಲೆ ಹಾಕಿಕೊಂಡೇ ಇದ್ದವರು ಅಕಸ್ಮಾತ್ ಹಾರ್ಟ್ ಸ್ಟ್ರೋಕ್, ನಮ್ಮ ಕ್ಯಾಂಪ್ ಅಲ್ಲಿ ಇಲ್ಲ ಅವರು, 4-10 ವರ್ಷ ನಮ್ಮೊಟ್ಟಿಗೆ ಇದ್ದು ಬೇರೆ ಕ್ಯಾಂಪ್ ಮಾಡಿದ್ರು ಚಿತ್ತೂರಲ್ಲಿ, ಹಾರ್ಟ್ ಅಟ್ಯಾಕ್ ಆಗಿ ತೀರಿ ಹೋದ್ರು ಮಲ್ಕಂಡ್ರಲ್ಲಿ ರಾತ್ರಿ. ಏನ್ ಮಾಡ್ಬೇಕಂತ ನಮಗೆ ದಿಕ್ಕು ತೋಚಲ್ಲ, ಒಂದ್ಸಲ
ಕಡೆಯೇನು ಹಿಂದಿನ ನಮ್ಮ ಸ್ವಾಮಿಗಳು ಹೇಳಿದ ಒಂದು ನೆನಪಿನಲ್ಲಿ ಅವ್ರನ್ನ ಮಾಲೆ ಕಳಿಸಿ ತೀರಿ ಹೋದಂತರ ಪುನಃ ಅಂತ್ಯ ಸಂಸ್ಕಾರ ಮಾಡುವಾಗ ಅದೇ ಮಾಲೆ ಹಾಕಿ ಅಂತ್ಯ ಸಂಸ್ಕಾರ ಮಾಡಿ ಆಕ್ಚುಲಿ ಶಬರಿಮಲೆಯಲ್ಲಿ ತೀರಿ ಹೋದ್ರೆ ಅಂತ್ಯ ಸಂಸ್ಕಾರವನ್ನ ಕರ್ಪೂರದಲ್ಲೇ ಮಾಡಬೇಕು. ಓ, ಅದ್ ನಾವು ಮಾಡುದಂತಲ್ಲ, ಭಕ್ತಾದಿಗಳು ಲಕ್ಷಾಂತ ಜನ ಹೋಗುವಾಗ ಒಂದೊಂದು ಮುಷ್ಟಿ ಕರ್ಪೂರ ಹಾಕಿ ಹೋಗ್ತಾರೆ ಅಂತ ಪರಿಸ್ಥಿತಿ. ಮತ್ತೆ 35 ವರ್ಷಗಳ ಹಿಂದೆ ಶಬರಿಮಲೆಯಲ್ಲಿ ನಾವು ಏನಾದ್ರೂ ನಮ್ಗೆ ವ್ಯವಸ್ಥೆ ಆರೋಗ್ಯ ಹದಗೆಟ್ಟಾಗ ಏನೂ ಇಲ್ಲ, ನಾವು ಹೋಗುವ ಕಾಲದಲ್ಲಿ ಏನೂ ಇಲ್ಲ. ನಾನು ಅದಕ್ಕೆ ಕೇಳೋದಕ್ಕೆ ಬರಬೇಕು ಅಂತ. ಹೌದೌದು. ಸೊ ಶಬರಿಮಲೆಯ ಪರಿಸರವೂ ಕೂಡ ಅಂದ್ರೆ ಪಂಪ ಇರ್ಲಿ ಅಲ್ಲಿನ ಸುತ್ತಮುತ್ತಲಿನ ಪ್ರದೇಶಗಳಿರ್ಲಿ, ಹಿಂದೆ ಎಷ್ಟೋ ಜನ ನಮ್ಮ ನಮ್ಮ ಪರಿಚಯದವ್ರು ಇರ್ಲಿ ನಮ್ಮ ಹಿರಿಯವರು ಇರ್ಲಿ ಅವರೆಲ್ಲ ಹೇಳೋದು ಕೇಳಿದ್ದೇವೆ. ಸೊ ಏನು ವ್ಯವಸ್ಥೆಗಳಿರ್ಲಿಲ್ಲ, ಈಗ ಒಂದು ಹಂತಕ್ಕೆ ಸುವ್ಯವಸ್ಥೆಗಳಾಗಿದೆ ಅನ್ನೋದು. ಸೊ ನೀವು ಆಗ ನೋಡಿರುವ ಶಬರಿಮಲೆ ಮತ್ತೆ ಈಗ ನೋಡಿರುವ ಶಬರಿಮಲೆ, ಸೊ ಆಗಿನ ಯಾತ್ರೆ ಈಗಿನ ಯಾತ್ರೆ, ಆಗಿನ ಯಾತ್ರೆಗೂ ಈಗಿನ ಯಾತ್ರೆಗೂ ಸಾಧಾರಣ ಅಜಗಜಾಂತರ ಉಂಟು. ಆವಾಗ ನಾವು ಹೋಗುವಾಗ ಶಬರಿಮಲೆಯ ಪಂಪ, ನಾವು ಇದಕ್ಕೆ ಹೋಗುವಾಗ ಜ್ಯೋತಿಗೆ ಹೋಗುವಾಗ ನಡ್ಕೊಂಡು ಹೋಗಿದ್ದೇವೆ, 48 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದೇವೆ. ಹೌದು, ಎರುಮೇಲೆಯಿಂದ ಎರುಮೇಲೆ ಹೋಗಿ ರೀಚ್ ಆಗ್ತದೆ, 48 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದೇವೆ. ಈಗ ನಮ್ಗೆ ಸಿಕ್ಕುವಂತದ್ದು 8 ಕಿಲೋಮೀಟರ್ ಪಂಪಾದಿಂದ. ಪಂಪಾದಲ್ಲಿ ಸ್ನಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮೊದ್ಲು ಅಯ್ಯೋ ಸಾಧ್ಯ ಇಲ್ಲ. ಒಂದ್ ಕಡೆ ಪೈಖಾನಿ ಬರ್ತಾ ಇರೋದು, ಮತ್ತೊಂದ್ ಕಡೆ ನಾವು ಅಲ್ಲೇ ಬುಳ್ಕೊಡಿದ್ವು ಅಂತ ಪರಿಸ್ಥಿತಿ. ಲ್ಯಾಟ್ರಿನ್ ಬಾತ್ರೂಮ್ ಮಾಡ್ಲಿಕ್ಕೆ ಏನು ವ್ಯವಸ್ಥೆ ಇಲ್ಲ. ಸರ್ಕಾರ ಇದನ್ನೆಲ್ಲ ನೋಡಿ ಅಲ್ಲಿ, ಯಾಕಂದ್ರೆ ಶ್ರೀರಾಮಚಂದ್ರ ಬಂದು ಪಂಪಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಹೋಗಿದ್ದಾನೆ. ಅಷ್ಟು ಶ್ರೇಷ್ಠವಾದಂತ ಸ್ಥಳ, ನೀರು ಹಾಗೆ ಐಸ್ ಐಸ್ ರೀತಿಯಲ್ಲಿ ಉಂಟು. ಆ ಸ್ಥಳದಲ್ಲಿ ಸ್ನಾನ ಮಾಡಿ ಹೋಗಲೇಬೇಕು ಅಂತ ಉಂಟು. ಈಗ ಆ ವ್ಯವಸ್ಥೆ ಪಂಪಾ ನೀರಂದ್ರೆ ಪಂಪಾ ನೀರೇ. ಸರ್ಕಾರ ಒಳ್ಳೆ ವ್ಯವಸ್ಥೆ ಮಾಡಿದೆ. ಲ್ಯಾಟ್ರಿನ್ ಬಾತ್ರೂಮ್ 5-10 ಫಸ್ಟ್ ಕ್ವಾಲಿಗಾದ್ರೆ 5, ಸೆಕೆಂಡ್ ಕ್ವಾಲಿಗೆ ಹೋದ್ರೆ 10. ಸರ್ಕಾರಕ್ಕೆ ಬಿಡಿ, ಎಲ್ಲ ಲ್ಯಾಟ್ರಿನ್ ಬಾತ್ರೂಮ್. ಮತ್ತೆ ಭಕ್ತಾದಿಗಳು ಹೋದವರಿಗೆ ಮಲ್ಕೊಳ್ಳಿಕ್ಕೆ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರಿನವರು, ಆ ಪೇಪರಿನ ಈ ಪೇಪರಿನವರು, ಮಲಯಾಳಿ ಪೇಪರಿನವರು ದೊಡ್ಡ ಹಾಲ್ ಮಾಡಿ ಹಾಕಿದ್ದಾರೆ ಸರ್ಕಾರದ ಲೆವೆಲ್. ಮತ್ತೆ ಮಧ್ಯೆ 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 ನಮ್ಗೆ ಶ್ವಾಸಕೋಶ ಇದೆಲ್ಲ, ನಮ್ಗೆ ಅಸ್ತಮ ಗಿಸ್ತಮ ಇದ್ರೆ ಅದಕ್ಕೆ ಡಾಕ್ಟರ್ಸ್, ಮತ್ತೆ ಅದಕ್ಕೆ ಹೌದು ಪ್ರಥಮ ಚಿಕಿತ್ಸೆಗೆ ಒಂದು 5-10 ಕಿಲೋಮೀಟರ್, ಒಂದು 3-4 ಅಂತಸ್ತಿನಲ್ಲಿ ಬೇರೆ ಬೇರೆ ವ್ಯವಸ್ಥೆ ಮಾಡಿದ್ದಾರೆ. ನಾವು ಹೋಗುವಾಗ ಒಂದು ಮೆಟ್ಲು ಇಲ್ಲ, ಎಲ್ಲ ಮಣ್ಣಲ್ಲೇ ಹೋಗ್ತಿತ್ತು. ಈ ಎಲ್ಲ ಕಾಂಕ್ರೀಟ್ ಮೆಟ್ಲು ಮಾಡಿದೆ, ಅಲ್ಲಿವರೆಗೂ ಕಾಂಕ್ರೀಟ್ ಮೆಟ್ಲು ಮಾಡಿದೆ. ನಾವು ಹೋಗುವಾಗ ನಮ್ಮ ಕಣ್ಣಿದ್ರೆ ನಾವು ಬೆಟ್ಟದಲ್ಲಿ ನಡೆಯುವ ಫೀಲ್ ಇಲ್ಲ, ಆ ಬೆಟ್ಟದಲ್ಲಿ ನಡೆಯುವಾಗ ಫೀಲ್ ಉಂಟು. ಈಗ ಮತ್ತೂ ಕಷ್ಟ, ಆ ಮೆಟ್ಲು ಇಟ್ಟಿದಾರಲ್ಲ, ಇದು ಎರಡೂ ಇರೋದಿಲ್ಲ ಗಿಟ್ಟು. ಲಾಸ್ಟ್ ಹೋಗುವಾಗ ಕಾಲು ನೆಗಲಿಕ್ಕೆ ಆಗೋದಿಲ್ಲ, ಅದು ಹಿಂಗೆ ಗೆರ್ಚ್ಕೊಂತ ಹೋಗುವಾಗಲೇ ಸ್ವಲ್ಪ ಆಧಾರ ಇದ್ದಿತ್ತು, ಆ ಕೆಸರಿದ್ರು ಆಧಾರ ಇತ್ತು. ಈಗ ಆಗಲ್ಲ, ಎಲ್ಲ ಸ್ಟೆಪ್ ಮಾಡಿದ್ರು, ಕಾಲು ನೆಗಲಿಕ್ಕೆ ಆಗೋದಿಲ್ಲ ಲಾಸ್ಟ್ ಲಾಸ್ಟ್. ಮತ್ತೆ ನಾನು ನೋಡಿದ ಇದರಲ್ಲಿ ನಾವು ಹೋಗುವಾಗ ಆನೆ ರಸ್ತೆಗೆ ಬಂದು ಅದನ್ನ ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆಯವರು ಆನೆಯನ್ನ ಗನ್ನಲ್ಲಿ ಇಟ್ಕೊಂಡು ಅವ್ರ ಭಕ್ತಾದಿಗಳನ್ನು ಕಳಿಸಿದಂತ ಒಂದು ವ್ಯವಸ್ಥೆ ಇತ್ತು. ನೀವು ನೋಡಿದೀರಿ? ನಾವು ಕಣ್ಣಾರೆ ನೋಡಿ. ಇದು ಅಯ್ಯಪ್ಪನ ಅಕಾಡಾನೆಗಳು. ಬಟ್ ಆವಾಗ ಗುಂಡಂ ಗುಳಿಯಂ ಅಂತ ಒಂದು 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 ಇದು ಉಂಟು ಅಲ್ಲಿ, ಅದು ಒಂದು ಹರಕೆ, ಅದು ಗುಂಡಂ ಗುಳಿಯಂ ಅನ್ನೋ ಹರಕೆ. ಅದಕ್ಕೆ ಎಷ್ಟು 5 ರೂಪಾಯಿ 10 ರೂಪಾಯಿ ಕಟ್ಟಬೇಕು. ನಾವು ನಾವು ಕಟ್ಟಿಕೊಂಡು ನಮ್ಮ ಹೆಸರು ಅಡ್ರೆಸ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರೆ ಗುಡುಂ ಅಂತದೆ. ಅದು ಯಾಕೆ ಮಾಡ್ತಾ ಇದ್ದಿತ್ತು ಅಂತ ಹೇಳಿದ್ರೆ, ಒಂದು ಸೇವೆ ಅಂತ ಮಾಡು, ಈ ಪ್ರಾಣಿಗಳನ್ನ ಹೆದರ್ಸ್ಲಿಕ್ಕೆ, ಕಾಡು ಪ್ರಾಣಿ ಕಾಡೆ ಪ್ರಾಣಿಗಳನ್ನ ಹೆದರ್ಸ್ಲಿಕ್ಕೆ. ನಾವು ಕಣ್ಣಾರೆ ಕಂಡಂತದೊಂದು ಆನೆಯನ್ನು ನೋಡಿದ್ದೇವೆ. ಈಗ ಆನೆಗೆ ಏನೇ ಇಲ್ಲ, ಈಗ ಕಾಡಂದಿ ಅವ್ರಿಗೇನು ಯಾರಿಗೂ ಉಪದ್ರ ಇಲ್ಲ. ನಾವು ಅಲ್ಲಿ ಇಟ್ಟದ್ದು ನಮ್ಮ ಹತ್ರ, ನಾವು ಇಲ್ಲಿ ಕೂಡ್ರೆ ಇಲ್ಲೇ ಬಂದು ತಿಂದ್ಕೊಂಡೋಗ್ತು, ಯಾರಿಗೂ ಉಪದ್ರಗಳಿಲ್ಲ. ಮತ್ತೆ ಬುಕ್ಕ ಕೆಂಜಳಿಯ ಅದೆಲ್ಲ ಪ್ರಕೃತಿಯಲ್ಲಿ, ಮತ್ತೆ ಒಂದು ಮರವನ್ನು ಕಡಿಲಿಲ್ಲ. ಒಂದೊಂದು ಮರ ಎಷ್ಟು ಸುತ್ತಾಳುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ. ಅದಕ್ಕೆ ತೂತ್ ಮಾಡಿ ಅದರೊಳಗೆ ಟ್ಯೂಬ್ಲೈಟ್. ಲ್ಯಾಟ್ರಿನ್ ಬಾತ್ರೂಮ್ ಎಲ್ಲೋ ಮಧ್ಯೆ ಬಂದ್ರೆ ಲ್ಯಾಟ್ರಿನ್ ಬಾತ್ರೂಮ್ ಅನ್ನೆಲ್ಲ ಫಿಕ್ಸ್ ಮಾಡಿದ್ದಾರೆ, ಯಾವುದು ಪ್ಲಾಸ್ಟಿಕ್. ಕುಡಿಯುವ ಒಳ್ಳೆ ನೀರನ್ನ ವ್ಯವಸ್ಥೆ ಮಾಡಿದ್ದಾರೆ. ಮಧ್ಯ ಮಧ್ಯ ಅವರು ಕೇರಳದ ದೇವಿಸಂ ಬೋರ್ಡಿನವರು ಮಧ್ಯ ಮಧ್ಯ ಆ ಬಿಸಿ ನೀರು ಕುಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಸರ್ಕಾರ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ, ಒಳ್ಳೆ ಸರ್ಕಾರಕ್ಕೆ ಆದಾಯ, ಒಳ್ಳೆ ಆದಾಯ. ಸೊ ಇಷ್ಟು ವರ್ಷಗಳಲ್ಲಿ ಒಂದು ಕ್ಷೇತ್ರದಲ್ಲಿ ಆಗಿರುವಂತಹ ಒಂದು ರೋಮಾಂಚನಗೊಳ್ಳುವಂತಹ ಅನುಭವ ಏನಾದ್ರೂ ಇದ್ರೆ ಹೇಳ್ಕೊಳ್ಬಹುದಾ ನಮ್ಮ ಜೊತೆಗೆ? ರೋಮಾಂಚನ ಅಂತ ಹೇಳಿದ್ರೆ, ನಾವು ಒಂದು ವರ್ಷ ಹೋದ ನಂತರ 2ನೇ ವರ್ಷದಲ್ಲಿ ಯಾರೋ ಈ ಜ್ಯೋತಿ ಹೋದವರು, ಆ ಗುಡ್ಡೆ ಕುಸ್ತೋಯ್ತು ಶಬರಿಮಲೆಯಲ್ಲಿ, ಒಂದು ಗುಡ್ಡೆ ಕುಸ್ತೋಯ್ತು. ಅದು ನಮ್ಮ ನಾವು ಹೋದ 3ನೇ ವರ್ಷ. ನಾವು ಅದರಲ್ಲಿ ಸಿಕ್ಕಿದ್ರೆ ಸಾಧಾರಣ 1 ಲಕ್ಷ ಜನ ತೀರಿ ಹೋಗಿದ್ದಾರೆ, ವಿಳಾಸ ಇಲ್ಲದೆ ಇದ್ದರು.
ಈ ಇದನ್ನು ನೋಡ್ಲಿಕ್ಕೆ ಯಾತ್ರೆಗೆ ಬಂದ ಯಾತ್ರೆ ಬಂದವರು ಆ ಇದನ್ನು ನೋಡ್ಲಿಕ್ಕೆ ಯಾವುದು ಜ್ಯೋತಿ ನೋಡೋದಕ್ಕೆ ಜ್ಯೋತಿ ನೋಡ್ಲಿಕ್ಕೆ ಅದು ಸಾಧಾರಣ 100 ಎಕರೆ ಜಾಗ ಗುಡ್ಡಿ ಅದು ಆ ಗುಡ್ಡಿಯಲ್ಲಿ ಕೂತ್ಕೊಂಡು ಇದೆ ಕಲ್ಲು ಇಟ್ಕೊಂಡು ಕೂತ್ಕೊಂಡು ಕೂಗ್ತಾ ಇರೋದು ಅಯ್ಯಪ್ಪ ಅಯ್ಯಪ್ಪ ಅಂತ ಆ ಗುಡ್ಡಿ ಅದಕ್ಕೆ ಈ ಸ್ವಾಮಿಗಳ ಭೂಮಿಗೆ ಅದಕ್ಕೆ ಅದರ ವೆಯ್ಟ್ ತಗೊಳ್ಲಿಕ್ಕಾಗದೆ ಬಿತ್ತಿಗಳಿಗೆ ಅದರಲ್ಲಿ ಗುರ್ತ ಇದ್ದವರು ಈ ಒಂದೊಂದು ಕ್ಯಾಂಪಿನ 40 ಜನ ಹೋಗ್ತಿದ್ರು ಯಾರಿಗೆ ಗೊತ್ತಾಗ ಊರಿನವ್ರಿಗೆ ಗೊತ್ತಷ್ಟೇ ಮತ್ತೆ ಡೆಡ್ ಬಾಡಿ ಎಲ್ಲ ತೆಗಿಲಿಲ್ಲ ಅಲ್ಲೇ ಫಿನಿಶ್ ಆಯ್ತದೆ ಯಾವ ಬದಿ ಹಿಟಾಚಿ ಹಾಕಿದ್ರು ಅದೇನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಮತ್ತೆ ಎಲ್ಲ ಹೋದವ್ರೆ ಅದರಲ್ಲಿ ಒಂದು ಅದೊಂದು ದೊಡ್ಡ ದುರ್ಘಟನೆ ನಮ್ಮ ಇದ್ರಲ್ಲಿ ನೀವು ನೋಡಿದ್ರಿ ನೀವು ಇಲ್ಲ ಆ ಕಾಲ ನಾವು ಅದನ್ನ ಮೊದಲನೇ ವರ್ಷ ಹೋದ ನಾವು ಜ್ಯೋತಿಗೆ ಅದೇ ವರ್ಷ ಹೋಗಿದ್ರೆ ನಾವು ಕೂತ್ಕೊಳ್ಳುವ ಜಾಗ ಅದೇ ಈಗ ಅಲ್ಲಿಗೆ ವೆಹಿಕಲ್ ನಿಲ್ಸೋಕೆ ಬಿಡುವುದಿಲ್ಲ ಜ್ಯೋತಿ ನೋಡ್ಲಿಕ್ಕೂ ಬಿಡುವುದಿಲ್ಲ ಪರಿಸರ ಸೂಕ್ಷ್ಮ ಪ್ರದೇಶ ಹೌದು ಸೂಕ್ಷ್ಮ ಅಲ್ಲಿಗೆ ನಮ್ದು ವೆಹಿಕಲ್ ತಗೊಂಡು ಬಿಡ್ತಾರೆ ಅಲ್ಲಿ ನಿಲ್ಸ್ಲಿಕ್ಕಿಲ್ಲ ವಾಪಸ್ ನಾವು ಸಾಧಾರಣ ಒಂದು 60 ಕಿಲೋಮೀಟರ್ ಮೇಲೆ ತಗೋ ಗಾಡಿ ಇಡ್ಬೇಕು ಪುನಃ ನಾವು ವಾಪಸ್ ಆ ಗಾಡಿ ಬಿಡಕ್ ಹೋಗ್ಬೇಕಿದ್ರೆ ಸರ್ಕಾರಿ ಬಸ್ನಲ್ಲೇ ಹೋಗ್ಬೇಕು ಗಾಡಿ ತರ್ಲಿಕ್ಕಿಲ್ಲ ಮತ್ತೆ ಈ ಡೆಡ್ ಬಾಡಿಗಳೆಲ್ಲ ಬರ್ತಾ ಇರ್ತದ ಮೇಲಿಂದ ಹಾರ್ಟ್ ಅಟ್ಯಾಕ್ ಆಯ್ತು ಇರೋದು ನಮ್ಮ ಎದುರು ಹೋಗ್ತದೆ ಅದಕ್ಕೆಲ್ಲ ನಮ್ ಫೀಲಿಂಗೇ ಇಲ್ಲ ಫೀಲಿಂಗ್ ಇಲ್ಲ ಅಲ್ಲಿ ಹಾರ್ಟ್ ಅಟ್ಯಾಕ್ ಹೋದವರು ಹತ್ತಕ್ಕಾಗದೆ ಶ್ವಾಸ ಕಟ್ಟಿ ತೀರಿ ಹೋದವರು ಅವ್ರು ಅಳಿಯಿರುವ ಹುಡುಗರು ಅಂತ ಏನಿಲ್ಲ ಅಲ್ಲಿ ಆಗುದಿಲ್ಲ ಅದೇ ಕೂಡಲೇ ಅವರು ಬಾಕ್ಸಿಗೆ ಹಾಕೊಂಡು ಕೂಡಲೇ ಕಳತ ಹೋಗ್ತಾರೆ ಅದ್ರ ಬಗ್ಗೆ ಮತ್ತೊಬ್ಬ ಸ್ವಾಮಿ ಅವ ತೀರಿ ಹೋದ ಏನ್ ದುಃಖ ಪಡುವಂತದ್ದು ಏನಿಲ್ಲ ಇದೆ ಮತ್ತೆ ನನಗೆ ಒಟ್ಟು ಟೋಟಲಿ ನನಗೆ ದಿನ ಅಯ್ಯಪ್ಪನ ಒಂದು ಸ್ಮರಣೆ ಮಾಡುವಂತ ಶಕ್ತಿ ಆ ಭಗವಂತ ಕೊಟ್ಟಿದ್ದಾನೆ ಮತ್ತೆ ಸನ್ನಿಧಾನದಲ್ಲಿ ಮತ್ತೇನ್ ದೊಡ್ಡ ಕಾಸ್ಟ್ಲಿ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಾವು ಹೋಗುವಾಗ 10-20 ರೂಪಾಯಿ ಒಂದು ಪೈಸಾ ಟೆನ್ ಸಿಗ್ತಿತ್ತು ಈಗ 100-150 ಹೋಯ್ತದ ಬಿಡಿ ಬಿಸಿನೆಸ್ ನಿರ್ವಹಣೆ ಎಲ್ಲ ಫುಲ್ ಪೊಲೀಸ್ ಅಲ್ಲಲ್ಲ ಮಿಲಿಟ್ರಿ ಅಲ್ಲ ಕಮಾಂಡೋಗಳ ಮೇಲೆ ದೇವಸ್ಥಾನದ ಸುತ್ತ ಆಳೆತ್ತರದ ಕಂಬಿನಲ್ಲಿ ಮೇಲೆಲ್ಲ ಬಾಕ್ಸ್ಗಳು ಆವಾಗ ನಮ್ಗೆ ಎನ್ನು ಇಲ್ಲ ಬರೀ ಪೊಲೀಸ್ ಅಂದ್ರೆ ಎಲ್ಲ ದುಡಿ ಬಿಡ್ತಿದ್ದಾರೆ ಈಗ ಅಯ್ಯಪ್ಪನ ಸುತ್ತ ದೊಡ್ಡ ದೊಡ್ಡ ಬಾಕ್ಸ್ಗಳನ್ನು ಮಾಡಿ ವಿದ್ ಗನ್ ಮ್ಯಾನ್ಗಳು ಈ ದೇಶದ ಪ್ರಧಾನಿಗಳಿಗೆ ಅವರಿಗೆಲ್ಲ ಕೊಡ್ತಾರಲ್ಲ ಅದೇ ರೀತಿಯಲ್ಲಿ ಬ್ಲಾಕ್ ಕಲರ್ ವಿತ್ ಗನ್ ಸುತ್ತಲ ದೇವಸ್ಥಾನ ಏನು ಯಾರು ರಕ್ಷಣೆ ಆ ರೀತಿ ವ್ಯವಸ್ಥೆ ಇತ್ತು ಟೋಟಲಿ ಮೇಲೆ ಮನುಷ್ಯ ಒಂದು ಹುಟ್ಟಿದ ಮೇಲೆ ಮಹಿಳೆಯರು ಬರ್ತಾರೆ ಅವರ ಸಣ್ಣ ಪ್ರಾಯ 7-8 ವರ್ಷಗಳು ಹೋಗ್ತಾರೆ ಅದ ನಂತರ ನೀವು ಮೆನ್ಸಸ್ ಕೈದಾದವರು ಸರ್ಟಿಫಿಕೇಟ್ ಇದ್ರೆ ಅಥವಾ ಸರ್ಜರಿ ಇದನ್ನು ಗರ್ಭಕೋಶ ಇದ್ದಾಗ ಸರ್ಟಿಫಿಕೇಟ್ ಇದ್ರೆ ಅವ್ರಿಗೆ ಹೋಗ್ಲಿಕ್ಕೆ ಬಿಡ್ತಾರೆ ಈಗ ಮೊದಲೆಲ್ಲ ಎಲ್ಲರೂ ಹೋಗ್ತಿದ್ರು ಈಗ ಅದು ಸ್ಟಾಪ್ ಆಗಿದೆ ಟೋಟಲಿ ಜೀವನದಲ್ಲಿ ಒಂದ್ಸಲ ಶಬರಿಮಲೆ ಯಾತ್ರೆ ಮಾಡಿ ಒಂದು ತೃಪ್ತಿ ಪಡಬೇಕು ಯಾಕಂದ್ರೆ ಕಷ್ಟ ಪಡಬೇಕು ಪಾದರಕ್ಷೆ ಇಲ್ಲ ಬೆಳಿಗ್ಗೆ ಹೋಗಿ ಮಾಲೆ ಹಾಕೊಂಡು 2 ದಿವಸಗಳು ಶಬರಿಮಲೆ ಹೋಗಿ ಬರುವಂತಹದ್ದು ಒಂದು ಇದು ಶಬರಿಮಲೆ ಯಾತ್ರೆ ಅಂತ ಹೇಳಿಕ್ ಸಾಧ್ಯ ಅಲ್ಲ ಒಂದು ಮನುಷ್ಯಗೆ ಇರುವಂತಹ ಅರಿಷಡ್ ವರ್ಗಗಳನ್ನ ನಿಗ್ರಹಿಸಿಕೊಳ್ಳುವಂತಹ ಒಂದು 100 ಕ್ಕೆ 100 ನಾನು ದೊಡ್ಡ ಸಂಗತಿ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ನಾನು ಶಾಸಕರ ತಮ್ಮ ನಾನು ದೊಡ್ಡವ ನಾನು ಜಯರಾಮ್ ಶೆಟ್ಟಿ ಏನಂತ ಹೇಳಿ ಅದೆಲ್ಲ ಕರಗಿ ಹೋಗ್ತದೆ ಆ ದೊಡ್ಡ ಸ್ಥಿತಿ ಉಂಟಲ್ಲ ಅದೆಲ್ಲ ಕರಗಿ ಹೋಗ್ತದೆ ಇಲ್ಲೊಬ್ರು ನನ್ನ ಹತ್ರ ಒಂದ್ಸಲ ಒಂದು ಮಾಲೆ ಆಗದ ಒಬ್ರು ಹೇಳಿ ಅಲ್ಲ ಮರೆ ನಾನು ಈ ಖಾಲಿ ಬೀಳಂದ್ ಹೇಳ್ತೀಯಲ್ಲ ಅದ್ ನಮ್ಮ ಮನೆ ಕೆಲ್ಸ ಬಪ್ಪನಲ್ಲ ಮಾಡಿ ನೀವು ಮಾಲೆ ಹಾಕಿದ್ರೆ ಮೊದ್ಲೇ ಆ ಪ್ರಸ್ತಾಪ ಇಲ್ಲ ಈಗ ಫಸ್ಟ್ ಖಾಲಿ ಬೀಳಂತ ಖಾಲಿ ಬಿದ್ದ ಕಡೆ ಅವನ ಮನಸ್ಸಿಗೆ ತಪ್ಪಾಯ್ತು ಅಂತ ಹೇಳೋ ಭಾವನೆ ಅವನೊಳಗೆ ಬಂದ ಹೇಳದೆ ಈಗಾಯ್ತು ಅವನ ಮನೆ ಕೆಲ್ಸ ಬಪ್ಪನಂತೆ ದಿನ ಖಾಲಿ ಬಿಡ್ತಾನಲ್ಲ ಬಟ್ ಜೀವನದಲ್ಲಿ ಮನುಷ್ಯ ದೇವರ ಮೇಲೆ ಭಕ್ತಿ ಇದ್ದವನು ಶಬರಿಮಲೆ ಹೋದರೆ ಒಂದು ನಿಜವಾಗಿ ಅವನಿಗೆ ಒಂದು ಜೀವನ ಸಾರ್ಥಕ ಮತ್ತೆ ಇವತ್ತು 16-17 ಮರ್ಡರ್ಗಳನ್ನು ಮಾಡಿ ಡಕಾಯ್ಟ್ಸ್ಗಳು ಅದು ಮಾಡಿದವರು ಇದು ಮಾಡಿದವರು ಸಹ ಅಲ್ಲಿ ಹೋಗಿ ಬಂದ್ರೆ ಇಲ್ಲ ಪ್ರಯೋಜನ ಇಲ್ಲ ಯಾರದ್ದು ತಲೆ ಕಡಿದು ಈ ಭೂಗತ ಜಗತ್ತಿನ ದೊರೆಗಳು ಅಲ್ಲೆಲ್ಲ ಕೆಲವರೆಲ್ಲ ಮೇಲೆ ಹೋಗುವಾಗ ಹಿಂದೆ ಮುಂದೆ ಗನ್ ಮ್ಯಾನ್ಗಳೆಲ್ಲ ಇರ್ತಾರೆ ಅವ್ರು ಯಾರು ಏನು ಫಿಲ್ಮ್ ಆಕ್ಟರ್ ಅವರು ಆ ಚಿರಂಜೀವಿ ಫಿಲ್ಮ್ ಆಕ್ಟರ್ ಎಲ್ಲ ನಮ್ಮೊಟ್ಟಿಗೆ ನಡ್ಕೊಂಡು ಬಂದವರು ರಾಜಕಾರಣಿಗಳು ಎಲ್ಲರೂ ಹೋಗ್ತಾರೆ ಹೇಳೋರಲ್ಲಿ ಎಂತ ಹೋದ್ರು ಅಲ್ಲಿ ಹೋಗುವಾಗ ನಮ್ಮೊಟ್ಟಿಗೆ ನಡ್ಕ ಬರ್ಬೇಕಲ್ಲ ಅಲ್ಲಿ ಅವ್ರನ್ನ ಕಾಟಿಯೋದು ದೋಲಿ ಅಂತ ಒಂದುಂಟು ದೋಲಿ 4 ಜನ ಹೌದೌದು ಅದನ್ನ ಹೊತ್ಕೊಂಡು ಹೋಗುವಾಗ ಅವ್ರು ಜಂಗ್ ಕೊಟ್ಕೊಂಡು ಹೊತ್ಕೊ ಹೋಗುವಾಗ ಅವ್ರನ್ನ ನೋಡಿದ್ರೆ ಫೀಲಿಂಗ್ ಆಗ್ತದೆ ಇದೆಲ್ಲ ಜಂಗ್ ಉಂಟಲ್ಲ ಈ ಎತ್ತು ಹೂಡಿದ ಎತ್ತಿನ ಜಂಗ್ ಇರ್ತದೆ ಅವ್ರಿಗೆ ಎಷ್ಟೋ 1000 ಅವರು 4 ಜನ ಹೊತ್ಕೊ ಹೋಗ್ತಾರೆ ಅದು ಬರೀ ಯಾತ್ರೆ ಅಲ್ಲ ಅದೊಂದು ಜೀವನ ಅದು ಒಂದು ಜೀವನ ಅದೇ ಒಂದು ಜೀವನ ಶ್ರೀಮಂತರಿಗೆ ಕೆಲವರು ನಡಿಲಿಕ್ಕೆ ಆಗದಿದ್ದಾರೆ ಅದೇ ಆ ಡೋಲಿಯಲ್ಲಿ ಮೇಲ್ಬಿಡ್ತಾರೆ ಅಲ್ಲ ನೀವು ಸ್ವಲ್ಪ ಜಾಸ್ತಿಯೇ ಯೋಗವನ್ನು ಪಡ್ಕೊಂಡಿದ್ದೀರಿ ಅಂತ ಅನ್ಸುತ್ತೆ ಅಲ್ವಾ ಜಾಸ್ತಿ ಅಂತ ಹೇಳ್ರಿ ನನಗೊಂದು ಇನ್ನೂ ಒಂದು ಈ ಸ್ವಾಮಿಗಳೆಲ್ಲ ಹೇಳುವ ದೃಷ್ಟಿ ಕಾಣಿದ್ರೆ 40 ಆಯ್ತಲ್ಲ ಇನ್ನೊಂದು 10 ವರ್ಷ ನೀವು
ಹೋರಾಟ ಉಂಟು ಅಂತ ಹೇಳ್ತಾರಪ್ಪ, ನಿಮ್ಮ ಹೋರಾಟ 50ನೇ ವರ್ಷ ನೋಡುವ ಅಂತ ಹೇಳ್ತಾರಪ್ಪ. ನಮ್ಗೂ ಹಾಗೆ ಕಾಣಿಸ್ತಾ ಹಾಗೆ ಕಾಣಿದ್ರೆ ಆಯುಷ್ಯ ಎಷ್ಟಿತ್ತು ಅಂತ ಯಾರಿಗೂ ಗೊತ್ತಿಲ್ಲಲ್ಲ. ನನ್ಗೆ ಮನ್ಸುಂಟು 50ರವರೆಗೆ ಹೋಗ್ಬೇಕು ಅಂತ ಒಂದು ಧೈರ್ಯ ಉಂಟು. ನನ್ನ ಸ್ವಾಮಿಗಳೆಲ್ಲ ಶಿಷ್ಯರೆಲ್ಲ ಹೇಳೋದು, ನಮ್ಗೆ ಆಯುಷ್ಯ ಅಲ್ಲಿ ಇವರಿಗೆ ಇಲ್ದಿದ್ರೆ 67+10 77 ಇಲ್ದಿದ್ರೆ ಇಲ್ಲಿ ಹೋಗ್ಲಿಕ್ಕೆ ಆಗ ಹೋಗ್ಬೇಕಷ್ಟ ಅಲ್ಲ. ಇಷ್ಟು ವರ್ಷ ಕರೆಸ್ಕೊಂಡವನು ಅಷ್ಟು ವರ್ಷ ಕರೆಸ್ಕೊಳ್ಳದೆ ಇರ್ತಾನೆ. ನೀವು ಇವತ್ತು ನಮ್ಮನ್ಗೆ ಇದು ಕೊಟ್ಟದಕ್ಕೂ ನಮ್ಗೆ ಭಾರಿ ಸಂತೋಷ. ಯಾಕಂದ್ರೆ ನಿಜವಾಗಿ ಎಲ್ಲ ಸಾಧನೆಗಳನ್ನು ಮಾಡ್ಬೋದು. ದುಡ್ಡಿದ್ರೆ ಕಾಶಿಗೆ ಹೋಗ್ಬೋದು, ತಿರುಪತಿ ಹೋಗ್ಬೋದು, ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೋದು. ಇದು ಎಣಿಸ್ರಕೊಳ್ಳೆ ಶಬರಿಮಲೆ ಹೋಗ್ಲಿಕ್ಕೆ ಆಗುದಿಲ್ಲ. ಹತ್ರದಿರೋ ದೇವಸ್ಥಾನಕ್ಕೆ ಹೋಗ್ಲಿಕ್ಕೂ ದೇವರು ಕರೆಸ್ಕೊಳ್ಬೇಕು ಅನ್ನೋದು. ಸೂತಿಕ ಬಂದ್ರೆ ನಮ್ಮ ಮನೆಯಲ್ಲಿ ಯಾರಾದ್ರು ಅನಾರೋಗ್ಯವಾಗಿ ತೀರಿ ಹೋದ್ರೆ ಒಂದೇ ಮಾಲೆ ಕಳಿಸ್ಬೇಕು. ಮಾಲೆಗೆ ಸೂತಿಕ ಇಲ್ಲ. ನಾವು ನಮ್ಮ ಮನೆಯವರು ನಾವು ಮಾಲೆ ಹಾಕಿದಂತೆ ಮನೆಯವರು ತೀರಿ ಯಾರಾದ್ರೂ ತೀರಿ ಗೀರಿ ಹೋದ್ರೆ ಅನ್ಯಾಯ ಆದ್ರೆ ನಿಜವಾಗಿ ಒಂದೇ ಮಾಲೆ ಕಳಿಸ್ಬೇಕು. ಅದಲ್ಲದೆ ಅವರಿಗೆ ಸೂತಿಕ ಇಲ್ಲ. ಮಾಲೆ ಕಳಿಸಿದ ಮೇಲೆ ನಮ್ಮ ವ್ರತಾಚರಣೆಗಳಿಗೆ ಬ್ರೇಕ್ ಬಂತಾಯ್ತು. ಅಂತದ್ ನಮ್ಮ ಈ 39 ವರ್ಷ ನನ್ಗೆ ಈ ರೀತಿ ಮಧ್ಯೆ ಯಾವುದೇ ಒಂದು ತೊಂದರೆಗಳು ಬರ್ಲಿಲ್ಲ. ನನ್ನ ಅಮ್ಮ ತೀರಿ ಹೋದ್ರು, ಅಪ್ಪ ತೀರಿ ಹೋದ್ರು, ಅಣ್ಣ ತೀರಿ ಹೋದ್ರ, ಆದ್ರೆ ಈ ನನ್ನ ಯಾತ್ರೆಗೇನು ಯಾವ ದಿವಸ ನನಗೆ ಅಯ್ಯಪ್ಪ ನನಗೆ ತೊಂದರೆ ಕೊಡ್ಲಿಲ್ಲ. ಅದೇ ರೀತಿಯಲ್ಲಿ ದೇವರು ನಮ್ಗೆ ಮತ್ ನನ್ಗೇನ್ ಬೇಡ, ನಮ್ ಶ್ರೀಮಂತಿಕೆ ಬೇಡ, ಮತ್ತೆ ಎಂತ ಬೇಡ. ದೇವರು ನಮ್ಗೆಲ್ಲ ವ್ಯವಸ್ಥೆ ವಾಗಿ ಕೊಟ್ಟಿದ್ರೆ ತಿನ್ಲಿಕ್ಕೆ, ಉಣ್ಲಿಕ್ಕೆ, ಮಾಡ್ಲಿಕ್ಕೆ, ಸಮಾಜದಲ್ಲಿ ಗೌರವ ಕೊಡ್ಲಿಕ್ಕೆ. ಯಾಕಂದ್ರೆ ನೀವು ನಮ್ಮನ್ನ ಹುಡುಕಿ ನಿಮ್ಮನ್ನೊಂದು ಮಾಡ್ಬೇಕು, ನಮ್ಮ ಬಳಿಗೇರಿಯವರು ನಮ್ಮನ್ನ ಹುಡುಕಿ ನಿಮ್ಮನ್ನೊಂದು ಇದ್ ಮಾಡ್ಬೇಕು, ನಮ್ಮ ಆಸೆಗಳಿತ್ತು ಏನೋ ಒಂದು ಆಗ್ಬೇಕು, ನಮ್ಮೊಂದು ಅವಕಾಶ ಸಿಕ್ಕಿದೆ ಏನೋ ನೋಡ್ಬೇಕು ಅಂತ ಆಸೆ ಉಂಟು. ಆದ್ರೆ ಆಸೆ ಬರ್ಬೇಕು ಇವತ್ತಿದೆ. ಇವತ್ತು ಧಾರ್ಮಿಕ ಕ್ಷೇತ್ರದ ದೊಡ್ಡ ಮನುಷ್ಯರಾಗ್ಬೇಕಿದ್ರೆ ದುಡಿಬೇಕು. ಯಾವ ಕ್ಷೇತ್ರದ ಒಬ್ಬ ಮ್ಯಾನೇಜಿಂಗ್ ಟ್ರಸ್ಟಿಯೋ ಟ್ರಸ್ಟಿಗಳಾಗಿದ್ರೆ ಶ್ರೀಮಂತರಿಗೆ ಮಾತ್ರ ಅವಕಾಶ. ನಮ್ಮಂತರ ಹಣ ಇಲ್ದಿದ್ದವ್ರ ಹತ್ರ ಅವಕಾಶ ಸ್ವಲ್ಪ ಕಡಿಮೆ. ಆದ್ರೆ ತಾಯಿ ಕರ್ಸ್ಕೊಳ್ಳುವಾಗ ಅದು ಯಾವ್ದು ಬೇಕಾಗ್ತಿಲ್ಲ, ತನ್ನಷ್ಟೇ ಕರ್ಸ್ಕೊಳ್ತಾರೆ. ಈ ಏನೇ ಜನ ಏನೇ ಮಾತಾಡಿದ್ರು ನನಗೊಂದು ಧೈರ್ಯ ಉಂಟು ಸಮಾಜದಲ್ಲಿ ಮಾತಾಡಿ. 40ನೇ ವರ್ಷಕ್ಕೆ ಶಬರಿಮಲೆ ಹೋಗಿದ್ದೇನೆ. ಯಾರು ಬೈಂದೂರು ಕ್ಷೇತ್ರದ 40 ವರ್ಷ ಹೋದವರು ತೋರಿಸಿ ಅಂತ ಯಾರು ಹೋದವರು ನಂಗೆ ಸಿಕ್ಕೋದಿಲ್ಲ. ಕೆಲವು ವರ್ಷಕ್ಕೆ 3 ಸಲ ಹೋದ್ರೆ ಆಗುದಿಲ್ಲ, ಪ್ರತಿ ವರ್ಷಕ್ಕೆ ಹೋಗ್ಬೇಕು. 3 ವರ್ಷಕ್ಕೆ ಒಂದೇ ವರ್ಷ 3 ಸಲ ಹೋಗಿ ಮತ್ತೆ 3 ವರ್ಷ ರಜೆ ಮಾಡಿ ಮತ್ತೆ 3 ವರ್ಷ ಹೋದ್ರಲ್ಲ, ವರ್ಷಂ ಪ್ರತಿ ರಥ ನಿಯಮದಲ್ಲಿ ಇದ್ದು ಶಬರಿಮಲೆ ಹೋದವರನ್ನು ತೋರಿಸಿಕೊಡಿ, ನಮ್ಗೆ ಅವ್ರ ಬಗ್ಗೆ ಒಂದು ಏನಾದ್ರು ಖುಷಿ ಪಡುವ ಅಂತ ಆಶೆ. ಮತ್ತೆ ನಮ್ಗೆ ಈ ಬ್ರಹ್ಮಲಿಂಗನ ಕ್ಷೇತ್ರದಲ್ಲಿ ವ್ರತ ನಿಯಮ ಮಾಡಿದಾಗ ಬೇರೆ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಅವನ ಬೆಳಿಗ್ಗೆ 4 ಗಂಟೆ ಸ್ನಾನ ಮಾಡಿ ಅವನೊಂದು ನಿಂತ್ಕೊಂಡು ಅವನ ಎದುರು ಹೋಗಿ ಕೈ ಮುಕ್ಕೊಂಡು ನಿಂತ್ಕೊಂಡ್ರೆ ಮನಸ್ಸಿಗೆ ಒಂದು ತೃಪ್ತಿ ಆಗ್ತದೆ. ಸ್ವಾಮಿಗಳೇ, ನೀವು 40 ವರ್ಷಗಳಿಂದ ಸುಮಾರು 700ಕ್ಕಿಂತ ಹೆಚ್ಚು ಮಂದಿಗೆ ನೀವು ಮಾಲೆಯನ್ನ ಹಾಕಿದ್ದೀರಿ ಅಂತ. ಸೊ ಒಟ್ಟು ಸುಮಾರು 700ರಿಂದ 1000 ಶಿಷ್ಯರಿದ್ದಾರೆ. ಸೊ ಈ ಬಗ್ಗೆ ಹೇಳೋದಾದ್ರೆ ಸ್ವಲ್ಪ ಹೆಚ್ಚಿನವರಿಗೆ ನಾವು ಕ್ಷಿ ಕ್ಷೇತ್ರ ಮಾರಣಕಟ್ಟೆಯಲ್ಲಿ ಮಾಲೆ ಹಾಕೊಂಡು ಹೋಗ್ಬೇಕು, ಒಣಬಳೆಯರ ಹತ್ರ ಮಾಲೆ ಹಾಕೊಂಡು ಹೋಗ್ಬೇಕು ಅನ್ನೋ ಭಾವನೆ ಇರ್ತದೆ. ಮತ್ತ ನಮ್ ಕೆಲವು ಶಿಷ್ಯರು ಹೇಳ್ತಾರೆ, ನೋಡಿ ಅವ್ರ ಹತ್ರ ಮಾಲೆ ಹಾಕೊಂಡು ಹೋಗ್ತೇವೆ, ಕಟ್ಟುನಿಟ್ಟಿನ ವ್ಯವಸ್ಥೆ ಇರ್ತದೆ, ನೀವು ಹಾಕೊಂಡು ಹೋಗುದಾದ್ರೂ ತೊಂದ್ರೆ ಇಲ್ಲ. ಈಗ ಹೊಸೂರಿಂದ ಎಷ್ಟೋ ಜನ ನನ್ನ ಹತ್ರ ಹಾಕೊಂಡು ಹೋಗಿದ್ದಾರೆ. ಅವ್ರು ನಮ್ ಕ್ಯಾಂಪ್ ಅಲ್ಲ, ಅವ್ರು ಮತ್ತೆ ಹೋಗುವರು. ಆಲೂರಿಂದ ಮೊನ್ನೆ 10-15 ಜನ ಬಂದ್ರು, ಅವರು ನಮ್ ಕ್ಯಾಂಪ್ ಅಲ್ಲ, ಬಂದು ನನ್ನ ಹತ್ರ ಮಾಲೆ ಹಾಕೊಂಡು ನಮ್ಮನ್ನ ಆಶೀರ್ವಾದ ಪಡ್ಕೊಂಡು ಅವ್ರು ಆಲೂರಲ್ಲಿ ಕ್ಯಾಂಪ್ ಮಾಡಿದ್ರು. ಅವ್ರು ಅವರಷ್ಟಕ್ಕೆ ಹೋಗ್ತಾರೆ, ಅಲ್ಲಿ ಚಪ್ರದಲ್ಲಿ ಇರ್ತಾರೆ. ಅಲ್ಲಿ ನಮ್ಗೆ ಅವರು ಹಾಕುವಾಗ ನಾವು ಒಂದು ಒಳ್ಳೆ ರೀತಿಯಲ್ಲಿ ನೀವು ಮುಗಿಸ್ಕೊಂಡು ಬನ್ನಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಹಾಕ್ತೇವೆ. ಮತ್ತೆ ಅದು ಅವ್ರ ಕಟ್ಟುಪಾಡು. ಅದೇ ರೀತಿಯಲ್ಲಿ ಜನ ಬ್ರಹ್ಮಲಿಂಗನ ಕ್ಷೇತ್ರಕ್ಕೂ ಭಾರಿ ಗೌರವ ಇರುವುದರಿಂದ ಈ ಪರಿಸರದಲ್ಲಿ ನಮ್ಮ ಈ 16 ಗ್ರಾಮಗಳಲ್ಲಿ ಬ್ರಹ್ಮಲಿಂಗನ ಮೀರಿ ಯಾರು ಹೋಗುವರಿಲ್ಲ. ಆ ಕ್ಷೇತ್ರದಲ್ಲಿ ಇರುವವರಾದ ಕಾರಣ ನಮ್ಮ ಹತ್ರ ಬರ್ತಾರೆ ಅಂತ ನನ್ನ ಅನಿಸಿಕೆ. ಮತ್ತೇನು ನಾವೇನು ಅವ್ರ ಹತ್ರ ನಮ್ಮ ಹತ್ರ ಹೀಗೆ ಮಾಲೆ ಹಾಕೊಂಡು ಹೋದರ ಹೊತ್ತು ನಾವು ಹಣ ಕೇಳಲಿಕ್ಕೂ ಹೋಗ್ಲಿಲ್ಲ. ಈ ಬೆಳ್ಳಿಗೆ ಇಲ್ಲಿ ಮಾಲೆ ಹಾಕೊಂಡು ಇಲ್ಲೇ ವ್ರತ ನೇಮ ಮಾಡಿದವ್ರ ಹತ್ರ ಮಾತ್ರ ಹಣ ಒಟ್ಟು ಮಾಡಿದ್ದೀವಿ ಅಷ್ಟೇ ಹೊರತು ಇಲ್ಲ. ಹೌದೌದು, ಅದೊಂದು ಇದ್ರೊಳಗೆ ನಮ್ಗೆ ಏನಾರು ಕೊಡಿ ಅಂತ ಕೇಳಿದ್ದೇವೆ ವ್ಯವಸ್ಥೆ ಬಿಟ್ಟರೆ ಮೇಲೆ. ಮತ್ ನಾವು ಕೊಡ್ಲೇಬೇಕು ಅಂತ ನಮ್ಮ ಸ್ವಾಮಿಗಳ ಹತ್ರ ಕೊಡ್ಲೇಬೇಕಂತ ಯಾರ ಹತ್ರ ಹೇಳಿಲ್ಲ. ಅವ್ರು 1,000 2,000 ಕೊಟ್ಟಿದ್ದಾರೆ. ಸೊ ಇನ್ನು ನೀವು ಧಾರ್ಮಿಕ ಮುಖಂಡರು ಕೂಡ ಹೌದು. ಸೊ ಧಾರ್ಮಿಕ ಕ್ಷೇತ್ರದಲ್ಲಿ ಈಗ ಆಡಂಬರವೇ ಹೆಚ್ಚಾಗ್ತಾ ಇದೆ ಅನ್ನುವಂತಹ ಅಭಿಪ್ರಾಯ ಇದೆಯಲ್ಲ. ಹೌದು, ಈಗ ದೇವಸ್ಥಾನ ಇರಲಿ, ಒಂದು ಊರಿನ ಹಿರಿಯವರಿಗೆಲ್ಲ ಸ್ವಲ್ಪ ಗೌರವ ಕಡಿಮೆ ಆಗುವಂತ ಕಾಲ ಈ ಸದ್ಯಕ್ಕೆ. ಬಹುಶಃ ಅಪ್ಪಣ್ಣಗಡಿಯರು ಒಬ್ರು ಹಿರಿಯರಂತೆ ಗೌರವ ಕೊಡ್ತಾರೆ ಏನೋ ಅಷ್ಟೇ ಬಿಟ್ಟರೆ ಮೇಲೆ. ಈಗ ಸಂಪಾದನೆ ಮಾಡಿದವರೆಲ್ಲ ಯಾವುದೇ ಕಾರ್ಯಕ್ರಮಕ್ಕೆ ಹಣ ಕೊಡುವುದಿದ್ರೆ ರಸ್ತೆ ಬದಿಯಲ್ಲಿ ದೊಡ್ಡ ದೊಡ್ಡ ಕಟೌಟರ್ಗಳನ್ನು ಹಾಕುವವರಿಗೆ ಮಾತ್ರ ಅವಕಾಶ. ಈಗ ಒಂದು 25,000 ಕೊಟ್ಟವ್ರು ಕೂಡ ದೊಡ್ಡ ಕಟೌಟರ್ ಹಾಕ್ತಾರೆ ಅವರು, ಒಂದು ಬ್ಯಾನರ್ ಬಿದ್ದರೆ ಆಯ್ತು ಅವ್ರಿಗೆ ಸಂತೋಷ.
ಅದನ್ನ ವಾಟ್ಸಪ್ ಹಾಕಿ ಅವ್ರು ಬೆಂಗಳೂರಿಗೆ ಎಲ್ಲ ಇರ್ತಾರೆ, ಅವ್ರಿಗೆ ಕಳಿಸಿಬಿಟ್ರೆ ಭಾರಿ ಖುಷಿ, ಇನ್ ಸಾಕನ ಮತ್ತೆ ಬೇಕಾ ಕೇಳ್ತಾರೆ ಅಂತ ಕಾಲ. ಅವರು ಆ ವಿದ್ಯಾಸಂಸ್ಥೆ ಆಗಲಿ ಆ ದೇವಸ್ಥಾನದ ಬಗ್ಗೆ ಆಗಿ ಅಭಿಮಾನ ಇತ್ತು ಅಂತ ಹೇಳುವಂತ ಪ್ರಶ್ನೆ ಇಲ್ಲ. ಇವತ್ತು ಈಗ ಉದಾಹರಣೆಗೆ ಕಾಪು ಮಾರಿಗುಡಿ ದೇವಸ್ಥಾನಕ್ಕೆ ಅದು ಎಷ್ಟೋ ಕೋಟಿ ಖರ್ಚು ಮಾಡ್ತಾ ಇದ್ದ, ಎಷ್ಟೋ ಕೋಟಿ. ಅದೆಲ್ಲ ಒಂದೊಂದು ಇಲ್ಲೆಲ್ಲ ಬಂದಿದ್ದಾರೆ, ನಮ್ ಕಡೆ ಎಲ್ಲ ಬಂದಿದ್ದಾರೆ, ನಾವು ಅವರೊಟ್ಟಿಗೆ ಹೋಗಿದ್ದೆ ಕೈ ಮುಕ್ಕೊಂಡು ಒಂದು ಪುಸ್ತಕ ಅಂತ ತಕೊಂಡು ಬಂದಿದ್ದೀವಿ. ಆದ್ರೆ ಅದಕ್ಕೆಲ್ಲ ಹಣ ಹರಿದು ಬರೋದು ನೋಡಿದ್ರೆ ಹೆದರಿಕೆ ಆಗ್ತದೆ. ಎಲ್ಲ ದುಡ್ಡಿದ್ದವು ತಮ್ಮ ಹೆಸರು ಬರಬೇಕು. ನಾವು ಡೊನೇಷನ್ ಕೊಡುವುದಿಲ್ಲ ಅಂತಿಲ್ಲ, ಕೊಡ್ತೇವೆ. ಹೈಯೆಸ್ಟ್ ಅಂದ್ರೆ 1,000, ಅದಕ್ಕಿಂತ ಮೇಲೆ ಕೊಡ್ಲಿಕ್ಕೆ ನಮ್ಮ ಹತ್ರ ಆಗುದಿಲ್ಲ. ಬಂದವ್ರನ್ನ ಬರಿಗೈಯಲ್ಲಿ ಕಳಿಸುವುದಿಲ್ಲ. ನಮ್ದು ಕಟೌಟ್ರ್ ಹಾಕಿರೋಟಿಲ್ಲ, ಹಾಕದಿರೋ ಹೋಟಿಲ್ಲ, ಆ ರೀತಿಯ ವ್ಯವಸ್ಥೆ. ಈ ದೊಡ್ಡ ಕಟೌಟ್ರ್ಗಳು ಬಿತ್ತು ಅಂತಾದ್ರೆ ಅವ್ರು ಎಷ್ಟು ಕೊಟ್ಟಿದ್ದಾರೆ ಅಂತ ಅಷ್ಟೇ, ಮತ್ತೇನಿಲ್ಲ. ಏ ದುಡ್ಡಿದ್ದವರಿಗೆ ಧಾರ್ಮಿಕ ಕ್ಷೇತ್ರದಲ್ಲಿ ದುಡ್ಡಿದ್ದವರಿಗೆ ಗೌರವ ಸಿಗ್ತದೆ ಅಂತ ನನ್ನ ಅನಿಸಿಕೆ. ದೇವರನ್ನು ಕೂಡ ವ್ಯಾಪಾರಕ್ಕೆ ಬಳಸಿಕೊಳ್ಳುವಂತ ಕಾಲಘಟ್ಟದಲ್ಲಿ ಬಂದಿದೆ. ಯಾಕಂದ್ರೆ ಒಬ್ಬ ದೊಡ್ಡ ಪೂಜೆ ಮಾಡುವವ ದುಡ್ಡಿದ್ದವ ಪೂಜೆ ಮಾಡುವಾಗ ಪೂಜೆವೇ ಬೇರೆ ರೀತಿ ಇರ್ತದೆ, ಸ್ಪೆಷಲ್ ಟ್ರೀಟ್ಮೆಂಟ್ ಇರ್ತದೆ. ಅಲ್ಲ, ಎಲ್ಲ ಕ್ಷೇತ್ರದಲ್ಲೂ ಒಬ್ಬ ಬಡವ ಬಂದಿದ್ದು ಸಾಧಾರಣ ಟ್ರೀಟ್ಮೆಂಟ್, ಅವ್ರಿಗೆ ಶಾಲೆಗೆ ಅಂತ ಆಗೋದೇ ಇಲ್ಲ. ಅಲ್ಲಿರೋ ಬೇರೆ ದೊಡ್ಡ ಮನುಷ್ಯ ಬಂದ್ರು ದೇವಸ್ಥಾನದಲ್ಲಿ ಅಥವಾ ಯಾವ ದೇವಸ್ಥಾನ ಆಫೀಸಿಗೆ ಕರೆದ ಅವನ ಶಾಲೆ ಹಾಕಿ ಅವನಿಗೆ ಒಂದು ಒಳ್ಳೇದಾಗ್ಲಿ ಅಂತ. ಒಬ್ಬ ದುಡ್ಡ ಅವ ಅಷ್ಟೇ ಕೊಟ್ಟಿರ್ತ, ಅವನಿಗೆ ಏನ್ ಬರೀ ಇಲ್ಲ, ಅವನಷ್ಟಿಗೆ ಬರ್ತಾ ಒಂದು ಪ್ರಸಾದ ತಗೊಂಡ ಹೋಗ್ತೇನೆ. ಹೌದು, ಅಲ್ಲಿ ನಿಮ್ಮ ಜೊತೆಗೆ ಮಾತಾಡಿ ಬಹಳ ಖುಷಿ ಆಯ್ತು. ಸೊ ಒಟ್ಟಾರೆಯಾಗಿ ಇಷ್ಟು ಯಾತ್ರೆಯ ವರ್ಷಗಳನ್ನ ಮತ್ತೆ ನಿಮ್ಮ ಶಿಷ್ಯರೊಂದದವರನ್ನ ಅಯ್ಯಪ್ಪ ಸ್ವಾಮಿಯ ಸೇವೆ ಧಾರ್ಮಿಕ ಕ್ಷೇತ್ರದಲ್ಲಿ ನಿಮ್ಮ ಮುಂದಾಳತ್ವ ಎಲ್ಲವನ್ನು ಒಟ್ಟಾರೆ ಸೇರಿಸಿಕೊಂಡು ಹೇಳೋದಾದ್ರೆ ಏನ್ ಹೇಳ್ತೀರಿ? ನನಗೆ ಭಾರಿ ಸಂತೋಷ, ಯಾಕಂದ್ರೆ ನಮ್ಗೆ ನೀವು ನಮ್ಮೊಂದು ಅವಕಾಶ ಕೊಟ್ಟಿದ್ರಿ. ಯಾಕಂದ್ರೆ ನಮ್ಮ ಪತ ನಿಯಮದ ಪ್ರಚಾರವೂ ಕೂಡ ಆಯ್ತು, ನಾವು ಏನ್ ಮಾಡ್ತಾ ಇದ್ದೇವೆ, ನಮ್ದೊಂದು ನೇರ ನಡೆ ನೋಡಿ, ನಾವು ಯಾರಿಗೂ ಹೆದರ್ಕೊಳ್ಳುವಂತ ಪ್ರಶ್ನೆ ಇಲ್ಲ. ಅದು ಎಷ್ಟು ದೊಡ್ಡ ಶ್ರೀಮಂತ ಇರಲಿ ಯಾರೇ ಇರಲಿ, ನಾವು ಹೆದರ್ಕೊಳ್ಳೋದಿಲ್ಲ. ನಮ್ಗೆ ಹೆಚ್ಚಂತ ಹೇಳಿದ್ರೆ ನಾವು ದೇವರಿಗೂ ಹೆದರ್ಕೊಳ್ಳೋದು, ದೇವ್ರಿಗೆ ಕೈ ಮುಕ್ಕೊಂಡು ಭಕ್ತಿ ಗೌರವದಿಂದ ಮಾತ್ರ. ನಾವು ಯಮನಿಗೂ ಹೆದರ್ಕೊಳ್ಳೋದಿಲ್ಲ, ಹೆಚ್ಚಂದ್ರೆ ನಮ್ಗೆ ತಗೊಂಡು ಹೋಗ್ತಾರೆ, ಟೈಮ್ ಬಂದು ತಗೊ ಹೋಗಲೇಬೇಕಲ್ಲ. ಬಟ್ ನಾನು ಈ ಭಕ್ತಿ ಬಾರಿ ದೇವ್ರ ಭಕ್ತಿ ಮಾಡ್ತಾರಲ್ಲ, ಅವ್ರಿಗೆ ನಾನು ಗೌರವ ಕೊಡ್ತೇನೆ, ಅವ್ರಿಗೆ ಗೌರವ ಕೊಡ್ತಾರೆ. ಮತ್ತೆ ನನಗೆ ನನ್ನ ಶಿಷ್ಯವೃಂದ ಮೇಲೆ ಅಪಾರ ಗೌರವ, ಮಾಲೆ ಕಳಿಸಿದ ಮೇಲೆ ಅವ್ರ ಮೇಲೆ ಅಪಾರ ಗೌರವ. ಯಾಕಂದ್ರೆ ಅವ್ರು ನನ್ನನ್ನು ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ, ನನ್ನನ್ನು ಭಾರಿ ಪ್ರೀತಿಯಿಂದ. ಎದ್ದ ಕೂಡಲೇ ನಾನು ಬರುವಾಗಲೇ ನಮ್ಮ ಚಾಪೆಯಲ್ಲಿ ಉಂಟು ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಇಡ್ತಾರೆ, ಆ ರೀತಿ ವ್ಯವಸ್ಥೆ ಉಂಟು. ಮತ್ತೆ ಒಂದು ಬೊಂಡ, ನಮ್ಗೊಂದು ಸ್ವಾಮಿ ಯಾರ ಪೂಜೆದ ಒಂದು ಬೊಂಡ ತಂದು ನಮ್ಗೆ ಕೊಡ್ತಾರೆ. ಅದೆಲ್ಲ ಮಾಡಬೇಕಿದ್ರೆ ಅವ್ರು ನಮ್ಮ ಮೇಲೆ ವಿಶ್ವಾಸ ಇದ್ರಂತ ಅರ್ಥ ಅಲ್ಲ. ನಿಮ್ಮ ಸಂಸ್ಥೆ ಕೂಡ ಅಯ್ಯಪ್ಪನ ಅನುಗ್ರಹದಿಂದ ಒಳ್ಳೇದಾಗಬೇಕು ಅಂತ ನನ್ನ ಅನಿಸಿಕೆ. ನನಗೆ ಒಳ್ಳೆ ಒಂದು ಅವಕಾಶ ನೀವು ಮಾಡಿಕೊಟ್ಟಿದ್ರಿ, ನನ್ನೊಂದು ಧನ್ಯವಾದ. ನಿಮ್ ಜೊತೆ ಕೂತ್ಕೊಂಡು ಮಾತಾಡೋದಕ್ಕೆ ನಮ್ಗೆ ಒಂದು ಭಾಗ್ಯ ಸಿಕ್ಕಿದೆ, ಅದು ಅಯ್ಯಪ್ಪನ ಅನುಗ್ರಹ ಅಂತ ಅಂದ್ಕೊಂಡು ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು. ನಿಮ್ಮ ಯಾತ್ರೆ ಯಶಸ್ವಿ ಆಗ್ಲಿ, ಸಂಪೂರ್ಣ ಅಯ್ಯಪ್ಪನ ಅನುಗ್ರಹ ಪ್ರಾಪ್ತಿ ಆಗ್ಲಿ ಅನ್ನೋದನ್ನ ಅಂದ್ಕೊಂಡು ನಿಮ್ ಜೊತೆಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅತ್ಯಂತ ಪ್ರೀತಿಯ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಶೇಷ ಸಂದರ್ಶನದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.